ನಮಸ್ಕಾರ ವೀಕ್ಷಕರೇ, ನೈಟ್ ಕರ್ಫ್ಯೂ ವೀಕೆಂಡ್ ಲಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಪುತ್ರ. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗೋದಲ್ಲದೆ ಈ ಪ್ರಕರಣಗಳು, ಏನು ಮೃತ ಪ್ರಕರಣಗಳು, ಮೃತರ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಾವು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಸಹ ತೆಗೆದುಕೊಂಡ್ರೂ ಸಹ ಸಾಮಾಜಿಕ ಅಂತರವನ್ನ ಕಾಪಾಡ್ತಾ ಇದ್ವಿ, ಹಾಗೆ ಮಾಸ್ಕ್ ಹಾಕ್ತಾ ಇದ್ವಿ, ಮತ್ತೆ ಸ್ಯಾನಿಟೈಸರ್ ಯೂಸ್ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಇದು ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಾವು ಮಾಧ್ಯಮಗಳು ನಮ್ಮ ಮುಖಾಂತರ ನೋಡ್ತಾ ಇದ್ವಿ, ಹಾಗೆ ತುಂಬಾ ಪ್ರಕರಣಗಳು ಈಗಾಗಲೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಏನು ರಾಜ್ಯ ಸರ್ಕಾರ ಒಂದು ನಿಯಮವನ್ನ, ಒಂದು ಕಠಿಣ ನಿಯಮವನ್ನ ತಂದಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಇವತ್ತು ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ ಅಂದ್ರೆ ಮುಂಜಾನೆ 6 ಗಂಟೆಯ ತನಕ ನೈಟ್ ಕರ್ಫ್ಯೂ ಅನ್ನ ಜಾರಿಗೊಳಿಸಿದ್ದಾರೆ. ಎಸ್, ಇಂದು ಅಂದ್ರೆ ಮೇ 4ರವರೆಗೆ ಈ ನೈಟ್ ಕರ್ಫ್ಯೂ ಅನ್ನೋದು ಜಾರಿಯಲ್ಲಿರ್ತದೆ. ಅದಲ್ಲದೆ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿಯಲ್ಲಿರ್ತದೆ. ವೀಕೆಂಡ್ ಕರ್ಫ್ಯೂ ಶುಕ್ರವಾರ ರಾತ್ರಿ 9ರಿಂದ ಸೋಮವಾರ ಬೆಳಿಗ್ಗೆ 6 ಗಂಟೆಯ ತನಕ ಇದು ಏನು ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿರ್ತದೆ. ನೀವು ಬೇಕಾಬಿಟ್ಟಿ ಒಂದು ಹೊರಗಡೆ ಬಂದು ತಿರ್ಗಾಡ್ಬೇಕು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬೇಕು ಅಂತ ಇದ್ರೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ವೀಕೆಂಡ್ ಅಲ್ಲಿ ತುಂಬಾ ಜನರು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಅಂದ್ರೆ ಸಿನಿಮಾ ಥಿಯೇಟರ್ಗೆ ಆಗಿರ್ಬಹುದು, ಹೋಟೆಲ್ಗೆ ಆಗಿರ್ಬಹುದು, ಹೀಗೆ ಬೀಚ್ ಸೈಡ್ ಆಗಿರ್ಬಹುದು ಹೋಗ್ತಾ ಇರ್ತಾರೆ. ಆದ್ರೆ ಈ ಮೇ 4ರವರೆಗೆ ನೀವು ಹೊರಗಡೆ ಹೋಗುವಾಗಿಲ್ಲ, ಬೇಕಾಬಿಟ್ಟು ತಿರ್ಗ್ಲಿಕ್ಕಿಲ್ಲ. ಅದಲ್ಲದೆ ಮನೆಯಿಂದ ಸುಮ್ಸುಮ್ನೆ ಏನು ಹೊರಗಡೆ ಬಂದು ತಿರ್ಗಾಡುದು, ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡ್ಲಿಕ್ಕೂ ಸಹ ಇಲ್ಲ. ಆದಷ್ಟು ಸಾಮಾಜಿಕ ಅಂತರವನ್ನ ಕಾಪಾಡಬೇಕು, ಆದಷ್ಟು ಹೊರಗಡೆ ಬರುವಾಗ ಮಾಸ್ಕ್ ಅನ್ನ ಧರಿಸದೆ ಬರ್ಲಿಕ್ಕಿಲ್ಲ, ಧರಿಸಿಯೇ ಬರ್ಬೇಕು. ಸೊ ಏನು ಇಂದಿನಿಂದ ಅಂದ್ರೆ ಇವತ್ತಿನಿಂದ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯ ತನಕ ಈ ನೈಟ್ ಕರ್ಫ್ಯೂ ಅನ್ನೋದು ಜಾರಿಯಲ್ಲಿರ್ತದೆ. ನೀವು ನೈಟ್ ಕೂಡ ಹೊರಗಡೆ ಬರ್ಬೇಕಿಲ್ಲ. ಹಾಗಾದ್ರೆ ಈ ನೈಟ್ ಕರ್ಫ್ಯೂ ನೀನು ಮೇ 4ರವರೆಗೆ ಏನೆಲ್ಲ ಇರ್ತದೆ, ಏನ್ ಸೌಲಭ್ಯ ಇರ್ತದೆ, ಹಾಗೆ ಏನ್ ಸೌಲಭ್ಯ ಇರುವುದಿಲ್ಲ. ಇವಾಗ ನಾವು ಏನೆಲ್ಲ ಸೌಲಭ್ಯ ಇರುವುದಿಲ್ಲ ಅಂತ ನೋಡುದಾದ್ರೆ, ದೇವಸ್ಥಾನ, ಚರ್ಚ್ ಮತ್ತೆ ಮಸೀದಿ ಕೂಡ ಬಂದ್ ಇರ್ತದೆ. ಸಾಮಾನ್ಯವಾಗಿ ಮಸೀದಿಗೆ ಶುಕ್ರವಾರ ಹೋಗ್ತಾರೆ, ಚರ್ಚ್ಗೆ ಸಂಡೆ ಹೋಗ್ತಾರೆ, ದೇವಸ್ಥಾನಗಳಿಗೆ ನಾವು ದಿನ ಹೋಗ್ತಾ ಇರ್ತೀವಿ, ವಾರ ಪೂರ್ತಿ ಹೋಗ್ತಾ ಇರ್ತೀವಿ. ಹೀಗಾಗಿ ಈ ಒಂದು ಕಠಿಣ ನಿಯಮದ ಪ್ರಕಾರ ನೀವು ದೇವಸ್ಥಾನಗಳಿಗೆ, ಚರ್ಚ್ಗೆ, ಹಾಗೆ ಮಸೀದಿಗೆ ಹೋಗುವಂತಿಲ್ಲ. ಇನ್ನು ಸಿಬ್ಬಂದಿಯಿಂದ ನಿತ್ಯ ಪೂಜೆ ಮತ್ತೆ ಪ್ರಾರ್ಥನೆಗಷ್ಟೇ ಅಲ್ಲಿ ಅವಕಾಶವಿರ್ತದೆ. ಬೇರೆ ಯಾರು ಇಲ್ಲಿ ಚರ್ಚ್ಗೆ ಹಾಗೆ ದೇವಸ್ಥಾನಕ್ಕೆ ಮಸೀದಿಗೆ ಅವಕಾಶವಿರುವುದಿಲ್ಲ. ಇನ್ನು ಶಾಲಾ ಕಾಲೇಜ್ ಸಂಪೂರ್ಣ ಬಂದ್ ಆಗಿರ್ತದೆ. ಈಗಾಗಲೇ ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಕೂಡ ನಡೀತಾ ಇತ್ತು, ಹಾಗೆ 10th ನವರಿಗೂ ಕೂಡ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇತ್ತು. ಅವರ ಎಕ್ಸಾಮ್ ಕೂಡ ಈಗ ಪೋಸ್ಟ್ಪೋನ್ ಆಗಿದೆ, ಅವ್ರ ಶಾಲಾ ಕಾಲೇಜು ಸಂಪೂರ್ಣವಾಗಿ ಬಂದ್ ಆಗಿದೆ. ಇನ್ನು ಕೋಚಿಂಗ್ ಸೆಂಟರ್ ಕೂಡ ಕೆಲವರು ಹೋಗ್ತಾ ಇರ್ತಾರೆ, ಕೋಚಿಂಗ್ ಸೆಂಟರ್ ಕೂಡ ಬಂದಿರ್ತದೆ, ಅಲ್ಲಿ ಕೂಡ ಹೋಗ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಇನ್ನು ಮೇನ್ ಆಗಿ ಸಿನಿಮಾ ಥಿಯೇಟರ್ಗೆ ಹೆಚ್ಚಿನವರಿಗೆ ಸಿನಿಮಾ ಅನ್ನ ನೋಡ್ಬೇಕು, ಹೊಸ ಫಿಲ್ಮ್ ರಿಲೀಸ್ ಆದಾಗ ಸಿನಿಮಾ ನೋಡ್ಲಿಕ್ಕೆ ಇಷ್ಟ ಕಾತುರದಿಂದ ಕಾಯ್ತಾ ಇರ್ತಾರೆ. ಆದ್ರೆ ನಿಮ್ಮೆಲ್ಲಾ ಕಾತುರತೆಗೆ ಇದೀಗ ಬ್ರೇಕ್ ಹಾಕಲಾಗ್ತಿದೆ. ಯಾವುದೇ ಕಾರಣಕ್ಕೂ ನೀವು ಮೇ 4ರವರೆಗೆ ಸಿನಿಮಾ ಥಿಯೇಟರ್ಗೆ ಕಾಲಿಡ್ಲಿಕ್ಕಿಲ್ಲ, ಸಿನಿಮಾ ಥಿಯೇಟರ್ ಸಂಪೂರ್ಣವಾಗಿ ಬಂದ್ ಆಗಿರ್ತದೆ. ಇನ್ನು ಶಾಪಿಂಗ್ ಮಾಲ್ಗಳಾಗಿರ್ಬಹುದು, ಜಿಮ್ ಹಾಗೆ ಯೋಗ ಕೇಂದ್ರಗಳಾಗಿರ್ಬಹುದು, ಈಜುಕೊಳ, ಮನೋರಂಜನಾ ಪಾರ್ಕ್, ರಂಗಮಂದಿರ, ಸಭಾಂಗಣ, ಹೀಗೆ ಎಲ್ಲವೂ ಕೂಡ ಬಂದ್ ಆಗಿರ್ತದೆ. ಇವಿಷ್ಟು ಇರುವುದಿಲ್ಲ. ಇನ್ನು ಏನೇನು ಇರ್ತದೆ ಮೇ 4ರವರೆಗೆ ಏನೆಲ್ಲ ಇರ್ತದೆ ಅನ್ನೋದನ್ನ ನೋಡುದಾದ್ರೆ, ಬಸ್ ಸೇವೆ ಇರ್ತದೆ, ರೈಲು ಸೇವೆ ಇರ್ತದೆ, ವಿಮಾನ ಸೇವೆ ಕೂಡ ಇರ್ತದೆ, ಹಾಗೆ ಟ್ಯಾಕ್ಸಿ ಕ್ಯಾಬ್ಗಳ ಸೇವೆ ಕೂಡ ಇರ್ತದೆ. ಇನ್ನು ಪೆಟ್ರೋಲ್ ಪಂಪ್ ಕೂಡ ಇರ್ತದೆ, ಆನ್ ಇರ್ತದೆ. ಇನ್ನು ಸರಕು ಸಾಗಣೆ ವಾಹನ ಮತ್ತು ವೈದ್ಯಕೀಯ ಸೇವೆಗೆ ಸಂಬಂಧಿಸಿದ ಸೇವೆಗಳು, ಈ ವೈದ್ಯಕೀಯ ಸೇವೆಯನ್ನು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾವುದೇ ಕಾರಣಕ್ಕೆ ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ. ದಿನದಿಂದ ಹೆಚ್ಚಿನವರಿಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಇರ್ತದೆ, ಆಂಬ್ಯುಲೆನ್ಸ್ ಅವಶ್ಯಕತೆ ಇರ್ತದೆ. ಹಾಗಾಗಿ ವೈದ್ಯಕೀಯ ಸೇವೆಗೆ ಸಂಬಂಧಿಸಿದ ಎಲ್ಲಾ ಸೇವೆಗಳು ಕೂಡ ನಿಮಗೋಸ್ಕರ ಇರ್ತದೆ. ಇನ್ನು ಆನ್ಲೈನ್ ಕ್ಲಾಸ್, ಈಗಾಗಲೇ ಶಾಲಾ ಕಾಲೇಜುಗಳು ಸಂಪೂರ್ಣವಾಗಿ ಬಂದಾಗಿರುವುದರಿಂದ ಆನ್ಲೈನ್ ಕ್ಲಾಸ್ಗಳು ಮಕ್ಕಳಿಗೆ ಮನೆಯಲ್ಲೇ ಆನ್ಲೈನ್ ಕ್ಲಾಸ್ ಮೂಲಕ ಅವರು ಪಾಠವನ್ನ ಕೇಳ್ಬಹುದು. ಹಾಗೆ ಇನ್ನು ಕ್ರೀಡಾಪಟುಗಳಿಗಾಗಿ ಅವರಿಗೂ ಕೂಡ ಒಂದು ನಿಯಮ ಇದೆ, ಈಜುಕೊಳ ಇದೆ, ಖಾಲಿ ಕ್ರೀಡಾಪಟುಗಳಿಗೆ ಮಾತ್ರ, ಬೇರೆಯವರೆಲ್ಲ ಈಜುಕೊಳಕ್ಕೆ ಹೋಗ್ಲಿಕ್ಕಿಲ್ಲ. ಇನ್ನು ರೆಸ್ಟೋರೆಂಟ್, ಹೋಟೆಲ್ ಹಾಗೆ ಮದ್ಯದ ಅಂಗಡಿಗಳಲ್ಲಿ ಕೇವಲ ಪಾರ್ಸೆಲ್ಗಳಿಗೆ ಮಾತ್ರ ಅವಕಾಶ ಇರ್ತದೆ. ನೀವು ವೀಕೆಂಡ್ ಬಂತಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಏನು ಜ್ಯೂಸ್ ಕುಡಿಲಿಕ್ಕೆ ಹೋಗ್ತೀರಾ ಅಥವಾ ಊಟ ಮಾಡ್ಲಿಕ್ಕೆ ಹೋಗ್ತೀರಾ ವೀಕೆಂಡ್ ನಂತರ, ಆದ್ರೆ ಅದು ಯಾವುದಕ್ಕೂ ಅವಕಾಶ ಇರುವುದಿಲ್ಲ. ಓನ್ಲಿ ಪಾರ್ಸೆಲ್ಗಳಿಗೆ ಮಾತ್ರ. ನೀವು ಏನೇ ಇದ್ರು ತಗೊಂಡ್ ಬರ್ಬೇಕಾಗಿದ್ರೆ ಹೋಗ್ಬೇಕು, ಅದು ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡ್ಬೇಕು. ಹೋಟೆಲ್ಗೆ ಹೋಗಿ ನಿಮಗೆ ಬೇಕಾಗಿ
ಆಗಿರುವಂತಹ ಫುಡ್ಸ್ ಆಗಿರ್ಬೋದು ಅಥವಾ ಏನಾದರೂ ತಿಂಡಿಗಳನ್ನ ಪಾರ್ಸೆಲ್ ಮುಖಾಂತರ ತೆಗೆದುಕೊಂಡು ಮನೆಯಲ್ಲಿ ತಿನ್ಬಹುದು. ಹಾಗೆ ಇನ್ನು ನಿರ್ಮಾಣ ಚಟುವಟಿಕೆಗಳು ಕೂಡ ಇರುವುದಿಲ್ಲ. ಇನ್ನು ನ್ಯಾಯಬೆಲೆ ಅಂಗಡಿ ಇರ್ತದೆ. ಇನ್ನು ಆಹಾರ, ದವಸ ಧಾನ್ಯ, ಹಣ್ಣು, ತರಕಾರಿ, ಹಾಲು ಉತ್ಪನ್ನಗಳು ಮತ್ತೆ ಮೀನು, ಮಾಂಸ, ಪಶು ಆಹಾರ ಮಳಿಗೆ ಕೂಡ ತೆರೆದಿರ್ತದೆ. ಇದಕ್ಕೆ ಯಾವುದೇ ನಿರ್ಬಂಧನೆಗಳಿಲ್ಲ. ಇನ್ನು ಬ್ಯಾಂಕ್, ವಿಮಾ ಕಚೇರಿ, ಎಟಿಎಂ, ಎಲ್ಲಾ ರೀತಿಯ ಇ ಕಾಮರ್ಸ್, ಮುದ್ರಣ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ, ಸೆಲೂನ್ ಮತ್ತೆ ಬ್ಯೂಟಿ ಪಾರ್ಲರ್ ಕೂಡ ಓಪನ್ ಇರ್ತದೆ. ಮಹಿಳೆಯರಿಗೆ ಸ್ವಲ್ಪ ಖುಷಿ ಆಗಿರ್ಬಹುದು ಈ ವಿಷಯ ಕೇಳಿ. ಬ್ಯೂಟಿ ಪಾರ್ಲರ್ಗೆ ಹೋಗುವವರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿರ್ತದೆ. ಸೊ ಸೆಲೂನ್ ಮತ್ತೆ ಬ್ಯೂಟಿ ಪಾರ್ಲರ್ಗೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ, ಇವ್ರು ಕೂಡ ಹೋಗ್ಬಹುದು. ಅದು ಕೂಡ ಒಂದು ನಿಯಮವನ್ನ ಪಾಲಿಸಬೇಕಾಗ್ತದೆ, ಬೇಕಾಬಿಟ್ಟಿ ಎಲ್ಲ ಹೋಗ್ಲಿಕ್ಕಿಲ್ಲ. ಎಸ್, ಇನ್ನು ನೈಟ್ ಕರ್ಫ್ಯೂ ನಿರ್ಬಂಧಗಳು ಹೇಗೆ ಏನೆಲ್ಲ ಇರ್ತದೆ ಅಪ್ಪ, ನೈಟ್ ಕರ್ಫ್ಯೂ ನಿರ್ಬಂಧಗಳು ಏನೆಲ್ಲ ಇರ್ತದೆ ಅಂತ ಹೇಳಿದ್ರೆ, ರಾತ್ರಿ 9:00 ನಾನು ಆವಾಗ್ಲೇ ಹೇಳಿದೆ, ರಾತ್ರಿ 9:00 ಬೆಳಿಗ್ಗೆ 6:00 ಅಗತ್ಯ ವಸ್ತುಗಳ ಸೇವೆ ಹೊರತುಪಡಿಸಿ ಜನಸಂಚಾರಕ್ಕೆ ಕಡಿವಾಣ ಇರ್ತದೆ. ಅಗತ್ಯ ವಸ್ತುಗಳಿಗೂ ಸೇವೆ. ಈಗ ನಿಮ್ಗೆ ಸಂಜೆ ಈಗ ರಾತ್ರಿ ಯಾರಾದ್ರಿಗೂ ಹುಷಾರಿಲ್ಲ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕಾಗ್ತದೆ, ಮನೇಲಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಸೊ ಹಾಸ್ಪಿಟ್ಲಿಗೆ ಹೋಗ್ಬಹುದು, ಆದ್ರೆ ಜನಸಂಚಾರಕ್ಕೆ ಅಡಚಣೆ ಅಂದ್ರೆ ಕಡಿವಾಣ ಹಾಕಲಾಗ್ತದೆ. ಸುಮ್ಸುಮ್ನೆ ನೀವು ಹೊರಗಡೆ ಬರ್ಲಿಕ್ಕಿಲ್ಲ. ಇನ್ನು ರೋಗಿಗಳು ಮತ್ತು ಅವರನ್ನ ಕರೆದುಕೊಳ್ಳು ಹೋಗುವವರು ಸಂಚರಿಸಬಹುದು. ಓಕೆ, ಈಗ ನಿಮ್ಮ ಮನೆಯಲ್ಲಿ ಈಗ ಯಾರಿಗೊಬ್ಬರಿಗೆ ಹುಷಾರಿಲ್ಲ ಅಂತ ತಿಳಿದುಕೊಂಡ್ರೆ ಅವರನ್ನ ಕರೆದುಕೊಂಡು ನೀವು ಆಸ್ಪತ್ರೆಗೆ ಹೋಗ್ಬಹುದು. ಅವ್ರು ಒಬ್ಬರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಏನೋ ತುಂಬಾ ಹುಷಾರ್ ಇರುವುದಿಲ್ಲ. ಸೊ ಅವರನ್ನ ಕರ್ಕೊಂಡು ನೀವು ಹಾಸ್ಪಿಟ್ಲಿಗೆ ಹೋಗ್ಬಹುದು. ಇದು ನಿಮ್ಗೆ ನಿಯಮ ಪಾಲನೆಯಲ್ಲಿ ಇರ್ತದೆ. ಇದರಲ್ಲಿ ನೀವು ಯಾವುದೇ ಟೆನ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇರುವುದಿಲ್ಲ. ಇನ್ನು ಎಲ್ಲ ಬಗೆಯ ಇನ್ನು ಮೆಡಿಕಲ್ ಶಾಪ್ ಸೇರಿದಂತೆ ಆರೋಗ್ಯ ಸೇವೆಗೆ ಸಂಬಂಧಿಸಿದ ಸಂಸ್ಥೆಗಳು ಸಂಪೂರ್ಣ ಪ್ರಮಾಣದಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಇನ್ನು ಸರಕು ಸಾಗಣೆ ವಾಹನಗಳು ಎಂದಿನಂತೆ ಸಂಚರಿಸುತ್ತದೆ. ಇ ಕಾಮರ್ಸ್ ಸಂಸ್ಥೆಗಳು ಮತ್ತು ವಸ್ತುಗಳನ್ನ ಹೋಮ್ ಡೆಲಿವರಿ ಕೂಡ ಮಾಡಬಹುದು. ಇವಿಷ್ಟು ನೈಟ್ ಕರ್ಫ್ಯೂ ನಿರ್ಬಂಧನೆಗಳು ನೋಡುವುದಾದ್ರೆ, ಇನ್ನು ವೀಕೆಂಡ್ ಕರ್ಫ್ಯೂ. ವೀಕೆಂಡ್ ಕರ್ಫ್ಯೂ ಶುಕ್ರವಾರ ರಾತ್ರಿ 9:00 ಸೋಮವಾರ ಬೆಳಿಗ್ಗೆ 6:00 ಇರ್ತದೆ. ಸೊ ಏನೆಲ್ಲ ನಿಯಮಗಳಿರ್ತದೆ, ನಾವ್ ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ ನೋಡುದಾದ್ರೆ, ಬೆಳಿಗ್ಗೆ 6:00 ಆಹಾರ ಸಾಮಗ್ರಿ ಖರೀದಿಗೆ ನಿಮ್ಗೆ ಸಂಪೂರ್ಣವಾಗಿ ಅವಕಾಶ ಇರ್ತದೆ. ಇನ್ನು ಬೆಳಿಗ್ಗೆ 6:00 ನಿಮ್ಗೆ ಏನೆಲ್ಲ ಒಂದು ದಿನನಿತ್ಯಗೆ ಬಳಕೆಯಾಗುವಂತಹ ಸಾಮಗ್ರಿಗಳು ಬೇಕು, ನೀವು 6:00 to 10:00 ಒಳಗೆ ತೆಗೆದುಕೊಂಡು ಹೋಗ್ಬಹುದು. ಯಾವುದೇ ಕಾರಣಕ್ಕೂ ನೀವು 10:00 ನಂತರ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇರುವುದಿಲ್ಲ. ನಿಮ್ಗೆ ಏನೇ ಏನು ಸಾಮಗ್ರಿಗಳು ಇದ್ರು ಕೂಡ 6:00 to 10:00 ತೆಗೆದುಕೊಂಡು ಬರ್ಬಹುದು. 10:00 ನಂತರ 11:00 ನಾವು ಹೋಗ್ತೀವಿ, ನಮ್ಗೆ ಏನು ಬೇಕು, ಸಾಮಾನ್ ಬೇಕು, ಅದು ಬೇಕು ಇದು ಬೇಕು ಅಂತ ನೀವು ಸುಖ ಸುಮ್ಮನೆ ಹೊರಗಡೆ ತಿರುಗ್ಲಿಕ್ಕಿಲ್ಲ. ಸಂಪೂರ್ಣ ಸ್ತಬ್ಧವಾಗಿರ್ತದೆ ವೀಕೆಂಡ್ ಅಲ್ಲಿ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಇನ್ನು ಸಾರ್ವಜನಿಕರಿಗೆ ಸಾರಿಗೆ ಸೌಲಭ್ಯ. ಇನ್ನು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ಮದುವೆ ಸೀಸನ್ ಸ್ಟಾರ್ಟ್ ಆಗಿದೆ. ಏಪ್ರಿಲ್ ಮೇ ಅಂತ ಹೇಳಿದ್ರೆ ಮದುವೆ ಸೀಸನ್. ತುಂಬಾ ಜನ ಸೇರ್ತಾರೆ, ಒಂದು 500 ಜನ, 1,000 ಜನ, 1,500 ಜನ ಸೇರ್ತಾರೆ. ಆದ್ರೆ ಈ ನೈಟ್ ವೀಕೆಂಡ್ ಕರ್ಫ್ಯೂ ನಿಯಮಗಳ ಪ್ರಕಾರ ಕೇವಲ 50 ಜನರಿಗೆ ಮಾತ್ರ ಅವಕಾಶವಿರ್ತದೆ. 50 ಜನಕ್ಕಿಂತ ಜಾಸ್ತಿ ಜನ ಈ ಮದುವೆಯಲ್ಲಿ ಭಾಗವಹಿಸ್ಲಿಕ್ಕೆ ಇಲ್ಲ, ಕೇವಲ 50 ಜನರಿಗೆ. ಇನ್ನು ಅಂತ್ಯ ಸಂಸ್ಕಾರಕ್ಕೆ 20 ಮಂದಿಗೆ ಮಾತ್ರ ಅವಕಾಶ ಇರ್ತದೆ. 20 ಮಂದಿಗಿಂತ ಜಾಸ್ತಿ ಜನ ನೀವು ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸುವಂತಿಲ್ಲ. ಮೇನ್ ಇಂಪಾರ್ಟೆಂಟ್ ಇರುವಂತಹ ವಿಷಯ ಇಲ್ಲಿ ಮದುವೆ. ಮದುವೆಯಲ್ಲಿ 50 ಜನಕ್ಕೆ ಮಾತ್ರ ಅವಕಾಶ, 50 ಜನಕ್ಕಿಂತ ಜಾಸ್ತಿ ಮದುವೆಯಲ್ಲಿ ಪಾಲ್ಗೊಳ್ಳಲಿಕ್ಕಿಲ್ಲ. ಇನ್ನು ರಾತ್ರಿ ಕರ್ಫ್ಯೂ ವೇಳೆ ಅನುಮತಿ ಇರುವುದಕ್ಕೆ ಮಾತ್ರ ಅನುಮತಿ. ಮತ್ತೆ ತುರ್ತು ಸೇವೆ ನೀಡುವ ಕಂಪನಿ ಸಿಬ್ಬಂದಿಗೆ ಓಡಾಟ ನಡೆಸಲು ಅವಕಾಶವಿದ್ದು, ಕಂಪನಿ ಐಡಿ ಕಾರ್ಡ್ ಅನ್ನ ಅವರು ಬಳಸಬೇಕಾಗ್ತದೆ. ಕಂಪನಿ ಐಡಿ ಕಾರ್ಡ್ ಅನ್ನ ಬಳಸಿ ಅವ್ರು ಬೇಕಾದ್ರೆ ಸಂಚಾರ ಮಾಡಬಹುದು. ಇನ್ನು ವ್ಯಾಕ್ಸಿನ್ ಹಾಕಿಸಿಕೊಳ್ಳುವವರಿಗೆ ಒಂದು ಸೂಕ್ತ ಅವಕಾಶ ಮತ್ತೆ ದಾಖಲೆ ಕೂಡ ಅಗತ್ಯ ಇರ್ತದೆ. ಇನ್ನು ನಿರ್ಮಾಣ ಸಹಿತ ಯಾವುದೇ ಕಾಮಗಾರಿಗಳಿಗೆ ಅವಕಾಶ ಇರುವುದಿಲ್ಲ. ಇವಿಷ್ಟು ನಾವು ತಿಳ್ಕೊಂಡ್ವಿ. ಅಂದ್ರೆ ಇವತ್ತಿಂದ ಮೇ 4 ನೈಟ್ ಕರ್ಫ್ಯೂ, ಹಾಗೆ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿಯಲ್ಲಿರ್ತದೆ. ಏನೆಲ್ಲ ಸೇವೆಗಳು ಸೌಲಭ್ಯಗಳು ಇರ್ತದೆ, ಯಾವ ಸೌಲಭ್ಯಗಳು ಇರುವುದಿಲ್ಲ, ಇನ್ನು ನೈಟ್ ಕರ್ಫ್ಯೂನ ನಿರ್ಬಂಧಗಳು ಹೇಗೆಲ್ಲ ಇರ್ತದೆ, ಹಾಗೆ ವೀಕೆಂಡ್ ಕರ್ಫ್ಯೂನ ನಿಯಮಗಳು ಏನೆಲ್ಲ ಇರ್ತದೆ ಅಂತ ತಿಳ್ಕೊಂಡ್ವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೈಟ್ ಕರ್ಫ್ಯೂ ವೀಕೆಂಡ್ ಲಾಕ್ ಅಂತ ನಾವು ಟೈಟಲ್ ಇಟ್ಟಿದ್ವಿ. ಎಸ್, ಜಿಲ್ಲೆಯಲ್ಲಿ ಕೂಡ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಈ ನಿಯಮವನ್ನ ಪಾಲಿಸಿದ ಮೇಲೆ, ಅದು ನಿಯಮನ ಹೊರಡಿಸಿದ ಮೇಲೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಇಂತಹ ನಿಯಮಗಳು ಅನ್ವಯವಾಗ್ತದೆ. ಸೊ ಜಿಲ್ಲೆಯಲ್ಲಿ
ನಿಜವಾಗ್ಲೂ ನೈಟ್ ಕರ್ಫ್ಯೂನ ಅವಶ್ಯಕತೆ ಇದೆಯಾ? ಇದರಿಂದ ಜನರಿಗೆ ಯಾವ ರೀತಿಯಲ್ಲಿ ಅನುಕೂಲ ಆಗ್ತದೆ ಅಥವಾ ಅನಾನುಕೂಲ ಆಗ್ತದೆ ಅನ್ನೋದ್ರ ಕುರಿತು ಇವತ್ತಿನ ನಾವು ಡಿಬೇಟ್ ಅವರ್ನಲ್ಲಿ ನೈಟ್ ಕರ್ಫ್ಯೂ ವೀಕೆಂಡ್ ಲಾಕ್ ಎನ್ನುವ ವಿಷಯದ ಕುರಿತು ಮಾತನಾಡಲಿದ್ದೇವೆ. ಎಸ್, ಈ ವಿಷಯದ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಶರತ್ ಉಚ್ಚಿಲ. ಇವರು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ಉಡುಪಿ ಘಟಕದ ಸಂಚಾಲಕರು. ಮೊದಲದಾಗಿ ಇವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೊಬ್ರು ಗೆಸ್ಟ್ ಕೂಡ ಇದ್ದಾರೆ, ನಿತ್ಯಾನಂದ ಒಳಕಾಡು. ಇವರು ಸಮಾಜ ಸೇವಕರು. ಇವರನ್ನ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೆ ಕೊಡೋ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೊಬ್ರು ಅತಿಥಿ ಐರೋಡಿ ಸಹನಶೀಲಪ್ಪ. ಇವರು ಉಡುಪಿ ಜಿಲ್ಲಾ ವರ್ತಕರ ಸಂಘದ ಅಧ್ಯಕ್ಷರು. ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಫಸ್ಟ್ ನಾನು ಶರತ್ ಉಚ್ಚಿಲ ಅವರಂತ ಹೇಳ್ತೀನಿ. ಸರ್, ಇವಾಗ ಸೀಸನ್ಗಳ ಸುರಿಮಳೆ, ಏಪ್ರಿಲ್ ಮೇ ಅಂತ ಹೇಳಿದರೆ ನೀವು ತುಂಬ ಬ್ಯುಸಿ ಆಗಿರ್ತೀರಾ. ಅದಂತೂ ನೈಟ್ ನಿಮಗೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸ್ ತುಂಬ ಇರ್ತದೆ. ಒಂದು ತಿಂಗಳಲ್ಲಿ 30 ದಿನ ಕೂಡ ಬ್ಯುಸಿ ಆಗಿರ್ತೆ, ಒಂದು ದಿನ ನೀವು ಫ್ರೀ ಅಂತ ಇರುವುದಿಲ್ಲ. ಈಗಾಗಲೇ ನೀವು ಒಂದು ಲಾಕ್ಡೌನಿಂದಾಗಿ, ಲಾಸ್ಟ್ ಟೈಮ್ ಲಾಕ್ಡೌನಿಂದಾಗಿ ಆವಾಗಲೂ ಸಹ ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ಕೆಲವೊಂದು ಕ್ಯಾನ್ಸಲ್ ಆಗಿತ್ತು. ಈಗ ಮತ್ತೆ ಪುನಃ ಸರ್ ಒಂದು 14 ದಿನಗಳ ಕಾಲ ಒಂದು ನೈಟ್ ಕರ್ಫ್ಯೂನ ವಿಧಿಸಿದ್ದಾರೆ. ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಇದು ಮಾಡಿರುವುದು ಒಳ್ಳೆಯದ ಅಥವಾ ಏನು ಇದರಿಂದ ನಿಮ್ಗೆ ಏನಾದರೂ ಅನಾನುಕೂಲ ಆಗ್ತದ ಅಂತ? ಸರ್, ಮಾಡಿರೋದು ಒಳ್ಳೇದಾ ಕೆಟ್ಟದಾ ಅದನ್ನು ಡಿಸ್ಕಸ್ ಮಾಡೋ ಬದಲು, ಸೊ ಅದು ಯಾವ ಟೈಮಲ್ಲಿ ಬಂತು ನೋಡಿ. ಸೊ ಅದೊಂದು ನಮ್ಮ ಸಂಗೀತ ಕಲಾವಿದರದೊಂದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಸಂಗೀತ ಕಲಾವಿದರು ಹೇಗೆ ಬದುಕ್ತಾರೆ ಅಂತ ಹೇಳಿದರೆ, ಯಾರು ಈ ಸಂಗೀತದಲ್ಲಿ ಆರ್ಕೆಸ್ಟ್ರಾಕ್ಕೆ ಹೋಗಿ ಡ್ರಾಮಾಗಳಿಗೆ ಹೋಗಿ ನುಡಿಸಿ ಮನೆ ಮಠ ಮಾಡಿದವರು ಭಾರಿ ಕಮ್ಮಿ ಇದ್ದಾರೆ. ಮನೆ ಮಠ ಮಾಡಿದವರು ಭಾರಿ ಕಮ್ಮಿ. ನಮ್ಮ ಸಂಗೀತ ಇದು ಡೇ ಟು ಡೇ ಲೈಫ್ಗಳನ್ನು ತೆಗಿಲಿಕ್ಕೋಸ್ಕರ ಇರುವುದು ಮ್ಯೂಸಿಷಿಯನ್ಸ್, ತನ್ನ ಜೀವನೋಪಾಯವನ್ನು ತೆಗೆದುಕೊಳ್ಳಿಕ್ಕೆ ಇರುವುದು ಈ ಮ್ಯೂಸಿಷಿಯನ್ಸ್ ನಮ್ಮದು. ಈಗ ಎಂತಾಗಿದೆ ಅಂತ ಹೇಳಿದರೆ, ಮುಂಚೆ ಮುಂಚೆಯಿಂದಲೂ ನಮ್ಮ ಮ್ಯೂಸಿಷಿಯನ್ಸ್ಗೆ ಮಳೆಗಾಲ ಬರೋದು ಅಂತ ಹೇಳಿದರೆ ತುಂಬ ಹೆದರಿಕೆ ಆಗ್ತಿತ್ತು. ಅಂದರೆ ಆ ಟೈಮಲ್ಲಿ ಪ್ರೋಗ್ರಾಮ್ಸ್ ಇರಲ್ಲ. ಇವರೆಂತ ಮಾಡ್ತಾರೆ, ಈ ಮಾರ್ಚ್ ಏಪ್ರಿಲ್ ಮೇಯಲ್ಲಿ ದುಡ್ದು ಅದನ್ನು ಸ್ವಲ್ಪ ಸೇವ್ ಮಾಡಿ ಆ ಮಳೆಗಾಲಕ್ಕೆ ಯೂಸ್ ಮಾಡ್ತಾರೆ. ಸೊ ಈಗ ವರ್ಷ ಇಡೀ ಮಳೆಗಾಲ ಬಂದಾಗ ಆಗಿದೆ ನಮ್ಮ ಮ್ಯೂಸಿಷಿಯನ್ಸ್ಗೆ, ಭಾರಿ ಕಷ್ಟ ಆಗ್ತದೆ. ಓಕೆ ಸರ್, ಇನ್ನು ನಿತ್ಯಾನಂದ ಒಳಕಾಡು ಸರ್, ನಿಮ್ಗೆ ಗೊತ್ತಿರ್ತದೆ ಅಂದರೆ ಸಾಮಾನ್ಯ ಜನರಿಗೆ ದಿನ ದೂಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ ಸರ್. ನಿಮ್ಮ ಇಂಥ ಪರಿಸ್ಥಿತಿನ ನೀವು ನೋಡಿಕೊಂಡು ಬಂದಿರ್ತೀರಾ? ಈಗ ಸಡನ್ ಆಗಿ ನಿನ್ನೆ ಒಂದು ಘೋಷಣೆ ಮಾಡಿದ್ದಾರೆ, ಇದನ್ನು ನಾವು ಪಾಲಿಸಬೇಕಾಗಿರೋದು ನಮ್ಮ ಕರ್ತವ್ಯ ಸರ್. ಯಾಕಂತ ಹೇಳಿದರೆ ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ನಮ್ಮ ಜಾಗೃತಿನ ನಾವು ಕಂಡುಕೊಡ್ಬೇಕಾಗ್ತದೆ. ಸರ್, ನಿನ್ನೆ ಘೋಷಣೆ ಮಾಡಿದ್ದಾರೆ, ಇದರ ಬಗ್ಗೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಸರ್? ನಿಮ್ಮ ಅಭಿಪ್ರಾಯ ಕೇಳ್ಬೋದು. ಈಗ ಏನು ಸರ್ಕಾರ ಕೊರೋನಾ ಎಂಬುದು ಘೋಷಣೆ ಮಾಡಿದ್ದಾರೆ, ಅದು ಜನಸಾಮಾನ್ಯರು ಎಲ್ಲರೂ ಅದನ್ನು ಪಾಲಿಸುವಂಥ ಕರ್ತವ್ಯ. ಯಾಕಂದರೆ ನಮ್ಮ ರಕ್ಷಣೆಯನ್ನು ನಾವೇ ಮಾಡ್ಕೊಳ್ಬೇಕಾಗ್ತದೆ. ಇದರಲ್ಲಿ ಇವಾಗ ಏನಾಗಿತ್ತು ತೊಂದರೆ ಅಂತೇಳಿದರೆ, ಕಳೆದ 1 ವರ್ಷದ ಹಿಂದೆ ಇದೇ ತರಹದ ಅಂದರೆ ಗಂಭೀರವಾದಂಥ ಪರಿಸ್ಥಿತಿ ಇತ್ತು. ಆವಾಗ ಜನರು ಬೇಸತ್ತು ಸೋತು ಸರ್ವನಾಶ ಆಗಿ ಹೋಗಿಬಿಟ್ಟಿದ್ದಾರೆ. ಈಗ ಸ್ವಲ್ಪ ಒಂದು ಅವರ ಒಂದು ಸ್ಥಿತಿಗೆ ಬಂದಿದ್ದಾರೆ. ಇವಾಗ ಪುನರಪಿ ಇವರು ಕೊರೋನಾ ಅಂತ ಹೇಳಿದರೆ, ಅಂದರೆ ಬಂದಿದೆ ಹೌದು ಹೇಳ್ತಾರೆ, ಅದು ಬರ್ಬೋದು. ಆದರೆ ಇವರು ಈಗ ಏನು ಮಾಡಬೇಕಂತೇಳಿ ಬರುವ ಮೊದಲು ಇವರು ಏನು ಈ ಮಾರ್ಗಸೂಚಿ ಏನು ಮಾಡಿದ್ದಾರೆ ಅದನ್ನು ಮಾಡೋ ಮೊದಲು ಜನರ ಸಮಸ್ಯೆಯನ್ನು ತಿಳ್ಕೊಳ್ಬೇಕಿತ್ತು. ಈಗ ನೋಡಿ, ಈಗಾಗಲೇ ಇವತ್ತು ನನ್ನ ಆಫೀಸಿಗೆ ಬಂದರು ಸರ್, ನಮಗೆ ಹೋಟೆಲ್ನ ಎಲ್ಲ ಮಾಲಕರು ನಮ್ಮನ್ನು ಮನೆಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ. ನಮಗೆ ಇರೋದು ಶನಿವಾರ ಆದಿತ್ಯವಾರ ಸೋಮವಾರ ವ್ಯಾಪಾರ, ಈಗ ನಮಗೆ ಏನೂ ಇಲ್ಲ, ಕೊರೋನಾ ಬಂದು ಎಲ್ಲ ಮುಕ್ತಾಯವಾಗಲಿ ನಿಮಗೆ ನಾವು ಕೆಲಸಕ್ಕೆ ಕರಿತೇವೆ ಅಂತ ಹೇಳಿದ್ದಾರೆ. ಆಗ ಆ ಜನರು ಏನು ಮಾಡಬೇಕು ಹೇಳಿ? ಈಗ ಹೋಟೆಲ್ ಮಾಲಕರಾಗಲಿ ಯಾರಾಗಲಿ ಅವರು ತನ್ನ ಸಂಪಾದನೆಯಲ್ಲಿ ಕೂಡಿಟ್ಟದಿರ್ಬೋದು. ಈ ದಿನಕೂಲಿ ಬಂದರೆ ತಿಂಗಳ ಸಂಬಳ ಇರುವವನು ಹೇಗೆ ಅದನ್ನು ದಿವಸ ತೆಗಿಬೇಕು ಎಂಬುದು ಆಲೋಚನೆ ಮಾಡಬೇಕಿತ್ತು ಸರ್ಕಾರ. ಅವರಿಗೆ ನೋಡಿ, ಕಳೆದ ಬಾರಿ ಎಲ್ಲ ನಿರಾಶ್ರಿತಕರಿಗೆ ಎಲ್ಲರಿಗೆ ಬೇಕಾದಷ್ಟು ಊಟ ಗಿಟ ಬಟ್ಟೆ ಶೇವಿಂಗ್ ಕಿಟ್ಟು ಏನೇನೋ ಕೊಟ್ಟು ನಾವೆಲ್ಲ ನಾವೇ ಕೊಟ್ಟಿದ್ದೇವೆ. ಇವಾಗ ಅಂತಹ ಪರಿಸ್ಥಿತಿ ಬಂದರೆ ಜನರು ಕೊಡುವ ಪರಿಸ್ಥಿತಿಯಲ್ಲಿಲ್ಲ. ಈಗ ಯಾರು ಕೊಟ್ಟಿದ್ದಾರೆ ಈಗ ಅವರೇ ನಾವೀಗ ಕೊಡಬೇಕಾಗ್ತದೆ. ಅಂತಹ ಪರಿಸ್ಥಿತಿ ಈಗ ಹರಿದಿದೆ. ಹಾಗಾಗಿ ಸರ್ಕಾರದವರು ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ಮಾಡಿದರೂ ಕೂಡ ಜನಸಾಮಾನ್ಯರಿಗೆ ಯಾವ ರೀತಿ ಬದುಕಬೇಕು, ಯಾವ ರೀತಿ ಬದುಕಲು ಅವಕಾಶ ನೀಡಬೇಕು ಎಂಬ ಒಂದು ಆಲೋಚನೆಯನ್ನು ಸರ್ಕಾರ ಮಾಡಬೇಕಿತ್ತು. ಈಗ ನೋಡಿ, ಜನರ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಕೆಲವರದ್ದು ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ. ಹಾಗಾಗಿ ಈ ಸರ್ಕಾರವು ಸ್ವಲ್ಪ ಇದಕ್ಕೆ ಏನು, ಈಗ ನೋಡಿ ಕೊರೋನಾ ಏನು ನಿಮ್ಮ ಲಾಕ್ಡೌನ್ ಮಾಡ್ತೀರಿ 2 ದಿವಸ, ಏನೂ ಪ್ರಯೋಜನ ಇಲ್ಲ. 2 ದಿವಸದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ?
ಈಗ ನಾವು ಮನೆ ಈಗ ಜನರು ಈಗ ಮನೆಗೆ ಬೇಗ ಹೋಗೋದಂತೆಯೇ ಕಾಯುವವರು, ಅಂದರೆ ನಮಗೆ ಬೇಡ ವ್ಯಾಪಾರ ಇಲ್ಲ, ಬಿಸ್ನೆಸ್ ಇಲ್ಲ, ನಾವು ಪಾಪ ಹೆಂಡತಿ ಮಕ್ಕಳೊಟ್ಟಿಗೆ ಸ್ವಲ್ಪ ದಿವಸ ಕಳೆಯುವಂತ ಆಲೋಚನೆಯಲ್ಲಿ ಈಗ ಅಂತ ಜನರು. ಅದಕ್ಕೆ ಈಗ ಕೆಲವರು ನೋಡಿ ಮನೆಗೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಕೂಡ ಸುಧಾರಿದ್ದಾರೆ. ಈಗ ಮೊದಲು ಮನೆಯಲ್ಲಿ ಕುಡಿದು ಬಂದರೆ ಮನೆಯಲ್ಲಿ ಜೋರು ಮಾಡ್ತಿದ್ರು, ಈಗ ಹಾಗೆ ಅಲ್ಲ. ಈಗ ಹೆಂಡತಿ ಮಕ್ಕಳು ಹೇಳ್ತಾರೆ, ಅಪ್ಪ ನೀವು ನಮ್ಮ ಮನೆಗೆ ಬಂದರೂ ಕುಡೀರಿ, ನಿಮಗೆ ನಿಮ್ಗೆ ಏನು ಬೇಕು ತಿಂಡಿ ಏನು ಊಟ ಬೇಕು ನಾವು ಕೊಡ್ತೇವೆ, ನೀವು ಅಲ್ಲಿ ಹೋಗಿ ದುರುಪಯೋಗ ಮಾಡಬೇಡಿ, ಹಣವನ್ನು ಜಾಸ್ತಿ ಖರ್ಚು ಮಾಡಬೇಡಿ ಎಂಬ ಈಗ ಮನೆಯವರೇ ಹೇಳ್ತಾರೆ. ಆ ರೀತಿ ಇರುವಾಗ ಈ ರೀತಿ 9-6 ಜನ ಈಗ ಜನ ತಿರುಗೋದೇ ಕಡಿಮೆ, ಈಗ ಹೋಟೆಲ್ಗಳಲ್ಲಿ ಹೋದರೆ ಈಗ ದುಬಾರಿ ಖರ್ಚು, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಈ ಪರಿಸ್ಥಿತಿ ಯಾವ ರೀತಿ ನಿಭಾಯಿಸ್ತಾರೆ ಎಂಬುದು ನೋಡ್ಕೊಳ್ಬೇಕಷ್ಟೇ. ಸಾನಶೀಲ ಅವರೇ, ಇನ್ನು ಇದರಿಂದ ಹೆಚ್ಚಾಗಿ ಸ್ವಲ್ಪ ಕಷ್ಟಕ್ಕೆ ಒಳಗೊಂಡ್ರೆ ಬೀದಿ ಬದಿ ವ್ಯಾಪಾರಿಗಳು ಅಂತ ಹೇಳ್ಬೋದು. ಸಂಜೆ ಟೈಮಿಗೆ ಒಂದು ಅಂದ್ರೆ ನಾವು ಇದು ಫಾಸ್ಟ್ ಫುಡ್ ಅಂಗಡಿ ಎಲ್ಲ ತೆರೆದಿರ್ತದೆ ಸರ್, ನಿಮ್ಗೆ ಗೊತ್ತಿರ್ತದೆ. ಓಕೆ, ಅವರಿಗೆ ಯಾವ ರೀತಿಯಲ್ಲಿ ಸರ್ ತೊಂದರೆ ಆಗ್ತದೆ ಈ ಒಂದು ಲಾಕ್ಡೌನ್ ಇದು ಕರ್ಫ್ಯೂಯಿಂದ, ನೈಟ್ ಕರ್ಫ್ಯೂಯಿಂದ ಸರ್? ಕರ್ಫ್ಯೂ ಅಥವಾ ಲಾಕ್ಡೌನ್ ಆಗಲಿ, ಯಾವುದೇ ಒಂದು ನಿರ್ಬಂಧ ಹೇರಿದಾಗ, ಒಂದು ರಾಷ್ಟ್ರೀಯ ವಿಪತ್ತು ಬಂದಾಗ, ಈ ಒಂದು ಯುದ್ಧ ವಾರ್ ಆಗಲಿ ಅಥವಾ ಆರ್ಥಿಕ ಆಗಲಿ ಅಥವಾ ಸುನಾಮಿ ಆಗಲಿ ಅಂತ ಇಂತಹ ಒಂದು ಕೊರೋನಾ ಬಂದಾಗ, ನಾವು ಇಡೀ ದೇಶದವರು ಅದಕ್ಕೆ ನಾವು ಸಹಕರಿಸೋದು ನಮ್ಮ ಕರ್ತವ್ಯ. ಯಾಕಂದರೆ ಇದು ಇದಕ್ಕೆ ಯಾವ ಜಾತಿ ಮತ ಯಾವುದಿಲ್ಲ, ಎಲ್ಲ ಜಾತಿ ಮತ ಒಟ್ಟು ಕೂಡಿ ಇದಕ್ಕೆ ಸಹಕರಿಸಲೇಬೇಕು. ಆದರೆ ವಿಶೇಷ ಅಂತಂದರೆ ಇದು ಸೀಸನಲ್ ಬಂದದ್ದೇ ತೊಂದರೆ. ಈಗ ನಾವು ಸಹಕರಿಸಬೇಕು, ನಮ್ಮ ಇವರು ಹೇಳಿದಾಗೆ ಅವ್ರು ಹೇಳಿದಾಗೆ ಖಂಡಿತವಾಗಿ ನಾವು ಸಹಕರಿಸಲೇಬೇಕು. ಇದು ನಾವು ಸರ್ಕಾರವನ್ನೇ ದುರದೃಷ್ಟ ಇಲ್ಲ, ನಾವು ಕೂಡ ಅವರಿಗೆ ಸಹಕರಿಸಬೇಕು. ಯಾಕಂದರೆ ಈ ಒಂದು ಸ್ಯಾನಿಟೈಸರ್ ಆಗಲಿ ಅಥವಾ ಮಾಸ್ಕ್ ಆಗಲಿ ಅದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಮುಖ ನಾವು ಸಹಕರಿಸಲೇಬೇಕು. ಇವತ್ತು ಏನಾಗಿದೆ ಅಂದರೆ, ಮೇ 4 ಕೊರೋನಾ ಕರ್ಫ್ಯೂ ಆಗಿದ್ದಾರೆ. ಬಹುಶಃ ಇವತ್ತಿನಿಂದ ಬಹುಶಃ ರಾತ್ರಿ 9 ಬೆಳಿಗ್ಗೆ 6 ಹಾಕಿದ್ದಾರೆ. ನನ್ನ ಮನಸ್ಸಿಗೆ 9-6 ತಿರುಗೋರು ಯಾರು? ಜನಸಂಖ್ಯೆ ಎಲ್ಲಿಂಟು? ಇವನ್ನ ಮನೆ ಸೇರ್ಕೊಂಡಿರ್ತಾರೆ. ಆದ್ರೆ ಒಂದು ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಹಾಕಿದಾಗ ಆಗ್ತದೆ ಅಷ್ಟೇ, ಇದರಲ್ಲಿ ಯಾವ್ದು ಉಪಯೋಗ ಇಲ್ಲ. ಆದ್ರೆ ಬೆಳಿಗ್ಗೆ 4 ಮಾರ್ಕೆಟ್ ತರಕಾರಿ ಮಾರ್ಕೆಟ್ ಸ್ಟಾರ್ಟ್ ಆಗ್ತದೆ 4, ಅಲ್ಲಿ ಜನಸಂದಣಿ ಇರ್ತದೆ, ಅಲ್ಲಿ ಒಂದು ಯೂಸ್ ಆಗ್ಬೋದು. ಸಣ್ಣ ನಿಮ್ಮ ಹೋಲ್ಸೇಲ್ ಮಾರ್ಕೆಟ್ ಉಡುಪಿಯಲ್ಲಿ 4 ಉಡುಪಿಯ ಬಗ್ಗೆ ಹೇಳಿದ್ರಿ, ರಾಜ್ಯ ಮಟ್ಟಿಗೆಲ್ಲ ಬಹುಶಃ ರಾಜ್ಯ ಮಟ್ಟದಲ್ಲಿ ಬಹುಶಃ ಇದು ಮಾರ್ಕೆಟ್ ಅನ್ನು ಶಿಫ್ಟ್ ಮಾಡ್ತಾರೆ, ಅದು ದೊಡ್ಡ ದೊಡ್ಡ ಮೈದಾನಕ್ಕೆ ಶಿಫ್ಟ್ ಮಾಡಿ ಜನ ಸೇರಿದ ಹಾಗೆ ಮಾಡ್ತಾರೆ. ಈಗ ರಾಜ್ಯ ಮಟ್ಟದಲ್ಲಿ ಉಡುಪಿಯ ಮಟ್ಟಿಗೆ ಹೇಳಿದ್ರೆ 4 ವ್ಯಾಪಾರ ಸ್ಟಾರ್ಟ್ ಆಗ್ತದೆ, ತರಕಾರಿ ಹೋಲ್ಸೇಲ್ ಮಾರ್ಕೆಟ್ ಅಪ್ ಟು ಒಂದು 7 ಒಳಗೆ ಮುಗೀತದೆ. ಆ ಸಮಯದಲ್ಲೇ ಜನ ಸೇರಿದ್ವಿ, 4 ರಾತ್ರಿ 9 ಅಥವಾ ಮೊದಲು ಹಾಕಿದಾಗೆ ಬೆಳಿಗ್ಗೆ ರಾತ್ರಿ 10 ಬೆಳಿಗ್ಗೆ 6-5 ಜನ ಬರೋದಿಲ್ಲ, ಅದು ಯೂಸ್ಲೆಸ್ ಆಗ್ತದೆ. ಆದರೆ ಒಂದು ಮಾತ್ರ ನಾವು ಪಾಲಿಸಲೇಬೇಕು, ರಾಷ್ಟ್ರೀಯ ವಿಪತ್ತು ನಾವು ಸಹಕರಿಸಲೇಬೇಕು, ಇದು ನಾವು ಇಲ್ಲ ಅಂತ ಹೇಳಿ ಸಾಧ್ಯ ಇಲ್ಲ. ಇನ್ನೊಂದು, ಅವರು ಹೇಗೂ ಅವರ ಪ್ರಕಾರ ರಾತ್ರಿ 9 ಬೆಳಿಗ್ಗೆ 6 ಅಲ್ವಾ 6 ಕರ್ಫ್ಯೂ ಹಾಕಿದ ಮೇಲೆ ಸುಧಾರಿಸ್ತದೆ ಎಂಬ ಅವರಿಗೆ ಒಂದು ಮನಸ್ಸಿದ್ದ ಮೇಲೆ, ಅವರ ಪ್ರಾಬ್ಲಮ್ ಸಾಲ್ವ್ ಆದ ಮೇಲೆ ವೀಕೆಂಡ್ ಕರ್ಫ್ಯೂ ಅವಶ್ಯಕತೆ ಯಾಕೆ? ಅದ್ರಲ್ಲಿ ಸುಧಾರಿಸ್ತದೆ ಅವರೇ ಅದರಲ್ಲೂ ನಮ್ಗೆ ವ್ಯಾಪಾರ ಜಾಸ್ತಿ, ಸಾಟರ್ಡೆ ಸಂಡೆ ವ್ಯಾಪಾರ ಜಾಸ್ತಿ, ನಮ್ಗೆ ಅಲ್ಲಿ ನಮ್ಗೆ ಪೆಟ್ಟು ಬೀಳ್ತದೆ. ನಮ್ಗೆ ವ್ಯಾಪಾರ ಆಗುದೇ ಸಾಟರ್ಡೆ ಮತ್ತು ಸಂಡೆ, ಬಿಕಾಸ್ ಎಲ್ಲ ಕಾರ್ಮಿಕರ ರಜೆ ಇರ್ತದೆ ಇಲ್ಲಿ. ಅದು ಅದು ವಿಷಯ ಬಿಡುವ, ನಮ್ಮ ವ್ಯಾಪಾರ ವಿಷಯ ಬಿಡುವ. ಈಗ ಅವ್ರು ಬೆಳಿಗ್ಗೆ 6-10 ಇದು ಮಾಡಿದ್ದಾರೆ, ಅಲ್ಲಿ ಜನ ಸೇರುತ್ತೆ ಇಲ್ಲಿ ಅಲ್ಲೇ ಅಲ್ವಾ? ಈ ಮಟನ್ಗಾಗ್ಲಿ ಚಿಕನ್ಗಾಗ್ಲಿ ಫಿಶಿಗಾಗ್ಲಿ ತರಕಾರಿ ಆಗಲಿ ಜೀನ್ಸ್ ಆಗಲಿ ಜನ ಸೇರೋದು ಅಲ್ಲಿ ಅಲ್ವಾ? ಒಬ್ಬರ ಮೇಲೆ ಒಬ್ರು ಬಿದ್ದಲ್ಲ, ಅವ್ರೇನು ಮೈದಾನ ಚೇಂಜ್ ಮಾಡಿದಾರ? ಅದೇ ಮೈದಾನ, ಜನಸಂಖ್ಯೆ ಜಾಸ್ತಿ, ವೆಹಿಕಲ್ ಜಾಸ್ತಿ, ಬೈಕ್ ಜಾಸ್ತಿ, ಅದು ಹೇಗೆ ಕಂಟ್ರೋಲ್ ಆಯಿತು ನಂಗೆ ಅರ್ಥ ಆಗೋದಿಲ್ಲ. ಅಥವಾ ಅಲ್ಲಿ ಏನೋ ಸ್ಕ್ವೇರ್ ಹಾಕಿದಾರ ಅಥವಾ ಲೈನ್ ಮಾಡ್ತಾರ? ಒಬ್ಬರ ಮೇಲೆ ಒಬ್ರು ಅಲ್ಲಿ ಕೊರೋನಾ ಅಲ್ಲಿ ಬಾರದೆ ಮತ್ತೆ ಎಲ್ಲಿ ಬರ್ತದೆ? ಆಯಿತು, ಅವರಿಗೆ ಅವಕಾಶ ಕೊಟ್ಟಿರುವಾಗ ಇತರ ಬಟ್ಟೆ ಅಂಗಡಿಯವರಿಗೆ, ಇವರು ಹೇಳಿದಾಗ ಇತರ ಹೋಟೆಲ್ನವರಿಗೆ, ಇತರ ಕಟ್ಟೇರಿ ಅಂಗಡಿಯವರಿಗೆ, ಫ್ಯಾನ್ಸಿ ಅಂಗಡಿ ಯಾಕೆ ಅವಕಾಶ ಕೊಡಲಿಲ್ಲ? ಜನಸಂಖ್ಯೆಗೆ ನೀವು ಅವಕಾಶ ಕೊಡುವಾಗ ನಮ್ಗೆ ಯಾಕೆ ವಿ ಪೀಪಲ್ ಅಂದರೆ ಬಟ್ಟೆ ಅಂಗಡಿಯವರು, ತರಕಾರಿ ಸಾರಿ ಕಟ್ಲೇರಿ ಅಂಗಡಿಯವರು, ಫ್ಯಾನ್ಸಿ ಅಂಗಡಿಯವರು, ಹೋಟೆಲ್ನವರು, ಅವರೇನು ತಪ್ಪು ಮಾಡಿದ್ದಾರೆ? ಅಲ್ಲೇನೋ ಒಬ್ಬರ ಮೇಲೆ ಒಬ್ರು ಬೀಳಲಿಲ್ಲ, ಅಲ್ಲಿ ಬರೆದು 1/2 ಒಂದ ಅಥವಾ 1/4 ಒಂದು ಕಸ್ಟಮರ್ ಬರೋದು. ಮ್ಯಾಕ್ಸಿಮಮ್ ಒಂದು ಹೋಟೆಲ್ 10-20 ಮಂದಿ ಕೂತ್ಕೊಳ್ಬೋದು, 20 ಅದೇನು ಮೈ ಮೇಲೆ ಇದು ಮಾಡೋದಿಲ್ಲ. ಅಲ್ಲಿ ಕೂಡ ಬ್ರಿಟಿಷ್ ಮೇಟರ್ ಒಂದು ಕುರ್ಚಿ ಬಿಟ್ಟು ನಿಂತಾರೆ ಅವರು. ಹೀಗಿರುವಾಗ ನಾನು ಹೇಳಷ್ಟೇ, ಖಂಡಿತ ಅವರಿಗೆ ಹೇಗೆ ಅವಕಾಶ ಕೊಟ್ಟಿದ್ದೀರಾ,
ತರಕಾರಿಗೆ, ಜೀನ್ಸ್ಗೆ ಅದು ಕೊಡ್ಲೇಬೇಕು, ಮೆಡಿಸಿನ್ಗೆ ಅದು ಖಂಡಿತ ಅವಶ್ಯಕತೆ ವಸ್ತುಗಳು, ಅದನ್ನ ಬೇಡ ಅಂತ ಹೇಳ್ತಾ ಇಲ್ಲ. ಕೊಟ್ಟ ಹಾಗೆ ನೀವು ಬೇರೆ ಸಂಗೀತಗಾರರಿಗೆ ಅವಕಾಶ ಕೊಡಿ, ಸಮಾಜ ಸೇವಕರಿಗೆ ಅವಕಾಶ ಕೊಡಿ, ನಮ್ಗೆ ಬಟ್ಟೆ ಅಂಗಡಿ ಅವಕಾಶ ಕೊಡಿ, ಫ್ಯಾನ್ಸಿ ಅಂಗಡಿ ಅವಕಾಶ, ಕಟ್ಟಲೆ ಅಂಗಡಿ ಅವಕಾಶ ಕೊಡಿ. ನಾವೇನ್ ತಪ್ಪು ಮಾಡಿದ್ದೇವೆ? ಅಥವಾ ಅವ್ರಿಗಿಂತ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡುವವರು ನಾವು ಅಂದ್ರೆ, ನಮ್ಮಲ್ಲಿ ರಶ್ ಇಲ್ಲ, ಸಂಗೀತದಲ್ಲಿ ರಶ್ ಇಲ್ಲ, ಸಮಾಜ ಸೇವಕರು ರಶ್ ಇಲ್ಲ, ಬಟ್ಟೆ ಅಂಗಡಿ ರಶ್ ಇಲ್ಲ, ಕಟ್ಟೆ ರಶ್ ಇಲ್ಲ, ಫ್ಯಾನ್ಸಿ ಅಂಗಡಿ ರಶ್ ಇಲ್ಲ. ನಾನು ಈ ಸಮಯದಲ್ಲಿ ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀವಿ, ದಯವಿಟ್ಟು ನಮ್ ಕೂಡ ಬದುಕಲಿ, ನಮ್ ಕೂಡ ಅಂಗಡಿ ಬಾಡಿ ಕಟ್ಟಬೇಕು. ಅಂಗಡಿ ಬಾಡಿ ಮೊದಲಾಗಿ 2-3 ಸಾವಿರದಲ್ಲಿ ಈಗ 25,000 ಈಗ ಮೊದಲು ಜಾಸ್ತಿ. ಪ್ಲಸ್ ನಾವು ಸಂಬಳ ಕೊಡಬೇಕು, ಸಂಬಳ 4,000-5,000 ಬರುವುದಿಲ್ಲ, 7-8,000 ಕೊಡ್ಬೇಕು ಈಗ. ಪ್ಲಸ್ ಎಲೆಕ್ಟ್ರಿಕಲ್ ಚಾರ್ಜ್, ನಮಗೆ ನಮ್ಮ ಟೋಟಲ್ ಅಂಗಡಿಗೆ 25 ಬಲ್ಬ್ ಉಂಟು, ಅದು ನೋಡಬೇಕು. ಪ್ಲಸ್ ಅವರಿಗೆ ಬೆಳಿಗ್ಗೆ ಚಹಾ ಬೇಕು, ಮಧ್ಯಾಹ್ನ ಊಟ ಬೇಕು, ಸಾಯಂಕಾಲ ಚಹಾ ಬೇಕು, ಅದು ಕೊಡಬೇಕು. ಮನವಿಯನ್ನ ಕೊಟ್ಟಿದ್ದೀರಾ ನಿಮ್ಮ ಒಂದು ಕಲಾವಿದರ ಸಂಘದ ಒಕ್ಕೂಟದಿಂದ, ಈಗ ಸಡನ್ ಆಗಿ ಸರ್ ಅವರು ಜಾರಿಗೊಳಿಸಿದ್ದಾರೆ ಸರ್ ನಿಯಮವನ್ನ, ನಿಮ್ಗೆ ಕಷ್ಟ ಸರ್, ನಿಮ್ಗೂ ಕೂಡ ಆಗಿರ್ಬೋದು ತುಂಬಾ ಜನರಿಗೆ ಸರ್, ಅಂದ್ರೆ ಕಲಾವಿದರು ಅಂತ ಹೇಳಿದ್ರೆ ಅವ್ರಿಗೆ ಪ್ರೋಗ್ರಾಮ್ಸ್ ಅನ್ನೇ ನಂಬ್ಕೊಂಡಿರ್ತಾರೆ. ಅದು ಏಪ್ರಿಲ್ ಮೇ ಅಲ್ಲಿ ಮತ್ತೆ ಪ್ರೋಗ್ರಾಮ್ಸ್ ಜಾಸ್ತಿ ಸರ್, ಇದರಿಂದ ಒಂದು ಎಷ್ಟು ಕಷ್ಟ ಆಗುತ್ತೆ ಸರ್? ನಾವು ಅವ್ರ ಹತ್ರ ಏನ್ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೋದಂದ್ರೆ, ಈಗ ನೋಡಿ 9-6 ಅಂತ ಹೇಳಿದ್ದಾರೆ. ಈಗ ಸಪೋಸ್ ನಮಗೆ ಮ್ಯಾಂಗ್ಳೂರಲ್ಲಿ ಪ್ರೋಗ್ರಾಮ್ ಉಂಟು, 9 ಗಂಟೆ ಮುಗೀತು, ಅವರ ರೂಲ್ಸ್ ಪ್ರಕಾರ 9 ಗಂಟೆ ಮುಗೀತು, ನಾವಿಲ್ಲಿ ಬರೋಕೆ ಎಷ್ಟು ಆಗ್ತದೆ? 12 ಗಂಟೆ ಆಗ್ತದೆ. ನಮ್ಮನ್ನು ಬಿಡಲ್ಲ ಅವರು. ಸೊ ಅದನ್ನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೋದ್ರು, ಸೊ ಅದಕ್ಕೂ ಅವರು ಏನು ಪಾಸಿಟಿವ್ ರೆಸ್ಪಾನ್ಸ್ ಕೊಡಲಿಲ್ಲ. ಸೊ ಈ ವಿಪತ್ತು ಅನ್ನೋದು ಇದರಲ್ಲಿ ನಮ್ಮ ಪಾಲ್ಸ ಉಂಟು. ಸುಮ್ಮನೆ ನಾವು ಸರ್ಕಾರ ಅವರು ಇವರನ್ನು ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ, ನಾವು ಎಂಥ ಮಾರ್ಗಸೂಚಿ ಉಂಟು ಅದನ್ನು ನಾವು ಪಾಲಿಸ್ತಿದ್ದೇವಾ? ನೀವು ಮಾಸ್ಕ್ ಹಾಕದೆ ತಿರುಗುವಂಥ ಎಷ್ಟು ಜನ ಬೇಕು ನಿಮಗೆ? ಎಲ್ಲರೂ ಮಾಸ್ಕ್ ಹಾಕಿ, ಎಲ್ಲರೂ ಸ್ಯಾನಿಟೈಸ್ ಮಾಡಿಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ, ಸೊ ಈ ಲಾಕ್ಡೌನ್, ಈ ನೈಟ್ ಕರ್ಫ್ಯೂ ಏನು ಅವಶ್ಯಕತೆ ಇಲ್ಲಲ್ಲ. ಸೊ ಅದರಲ್ಲಿ ಪಾಲು ನಮ್ಮದು ಉಂಟು, ಜನರದ್ದು ಪಾಲು ಉಂಟು. ಜನರು ಅವರದ್ದು ತಪ್ಪು ಹೇಳಲ್ಲ, ಗೌರ್ಮೆಂಟ್ ಅದು ಇದನ್ನು ದೂರ್ತಾ ಇರ್ತಾರೆ. ಗೌರ್ಮೆಂಟ್ ಮಾಡಲೇಬೇಕು, ಗೌರ್ಮೆಂಟ್ ಮಾಡದಿದ್ರೆ ನಾಳೆ ನೀವು ಮೀಡಿಯಾದವ್ರು ನೀವೇ ಕೇಳ್ತೀರಿ ಯಾಕೆ ಲಾಕ್ಡೌನ್ ಮಾಡಲಿಲ್ಲ ಅಂತ. ಕರೆಕ್ಟ್ ಅಲ್ಲ? ಸೊ ಇಷ್ಟು ಪ್ರಾಬ್ಲಮ್ ಇರೋ ಲಾಕ್ಡೌನ್ ಯಾಕೆ ಮಾಡಲಿಲ್ಲ? ಸೊ ಇವ್ರು ಹೇಳಿದಾಗೆ ಗೇಲಿ ಮಾಡೋರು ಜಾಸ್ತಿ, ಯಾಕಂದ್ರೆ ಅಲ್ಲಿ ಹೆಣ ಸುಡು ನೋಡ್ಬೇಕು ಲೈನ್ ಹಿಡಿಸ್ ಸತ್ಯ ಗೊತ್ತ ಅಲ್ಲಿ ಗೊತ್ತಾಗ್ತದೆ. ಇವ್ರು ಹೇಳಿದಾಗೆ ಇವ್ರು ಗೇಲಿ ಮಾಡಿ ಒಲ್ಲುಂಡಿಯ ಕೊರೋನಾ, ಹೇಗೆ ಮಾಸ್ಕ್ ಮಾಡೋಡು, ಯಾಕೆ ಅಂಗಡ ಬರೆದು ಬೈದಿನಿ, ಹೇಗೆ ಮಾಸ್ಕ್ ಮಾಡೋಡು ಅಂತ ಗೇಲಿ ಮಾಡಿ ಹೇಳಿದು. ಗೇಲಿ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ನೋಡಿ, ಇವತ್ತು ಹೆಣ ಸುಡ್ಲಿಕ್ಕೆ ಸ್ಮಶಾನ ಸಿಗ್ತಾ ಇಲ್ಲ, ಹೆಣ ಸುಡ್ಲಿಕ್ಕೆ ಆಂಬ್ಯುಲೆನ್ಸ್ ಸಿಗ್ತಾ ಇಲ್ಲ. ಅಷ್ಟು ಗೊತ್ತು ನಿಮಗೆ, ಪ್ರಾಕ್ಟಿಕಲಿ ನಾಲೆಜ್ ಸಿಗ್ತಿರುವಾಗ ನೀವು ಯಾಕೆ ಗೇಲಿ ಮಾಡ್ತೀರಿ? ಕೊರೋನಾ ಒಲ್ಲುಂಡಿ ಅಂತಂದರೆ ಹಾಕಿ, ಮಾಸ್ಕ್ ಹಾಕಿ. ನೀವು ಕೊರೋನಾಗೋಸ್ಕರ ಬೇಡ, ಧೂಳಿಗೋಸ್ಕರ ಹಾಕಿ, ಬಸ್ಸಿನ ಹೊಗೆಗೋಸ್ಕರ ಹಾಕಿ, ನಿಮ್ಮ ಆರೋಗ್ಯಗೋಸ್ಕರ ಹಾಕಿ. ನೀವು ಹಾಕಿ ನಿಮ್ಮ ಮನೆಯವರ ಆರೋಗ್ಯ ಇರ್ತದೆ. ಈಗ ನಿಮಗೆ ಕೊರೋನಾ ಬಂದು ಮನೆಗೂ ಬರ್ತದೆ. ನೀವು ನಿಮ್ಮ ಮನೆಯವ್ರಿಗೋಸ್ಕರ, ನಿಮಗೋಸ್ಕರ ಹಾಕಿ, ನಮಗೋಸ್ಕರ ಊರಿಗೋಸ್ಕರ ಹಾಕೋದು ಬೇಡ. ನೀವು ನಿಮಗೋಸ್ಕರ ಮನೆಗೋಸ್ಕರ ಹಾಕಿ. ಪ್ಲಸ್ ಸ್ಪೆಷಲಿ ವರ್ತಕರಿಗೆ ಹೇಳೋದಾದರೆ, ನಿಮ್ಮಲ್ಲಿ ಸಾರ್ವಜನಿಕ ಸಂಪರ್ಕ ಜಾಸ್ತಿ. ಸ್ಪೆಷಲಿ ವರ್ತಕರಿಗೆ, ಸಾರ್ವಜನಿಕ ಎಲ್ಲರೂ ಬರ್ತಾರೆ, ಎಲ್ಲ ವಿಧ ಜನರು ಬರ್ತಾರೆ. ನಾವು ವರ್ತಕರು ಸ್ಪೆಷಲಿ ಹಾಕಲೇಬೇಕು. ನಾನು ಈ ಸಮಯದಲ್ಲಿ ವರ್ತಕರಿಗೆ ಸ್ಪೆಷಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲರೂ ಮಾಸ್ಕ್ ಹಾಕಿ. ಅಂದರೆ ನಿಮಗೆ ಸಾರ್ವಜನಿಕ ಸಂಪರ್ಕ ಜಾಸ್ತಿ, ದಯವಿಟ್ಟು ಮಾಸ್ಕ್ ಹಾಕಿ, ನಿಮ್ಮಿಂದ ಬೇರೆಯವ್ರಿಗೆ ಹರಡುವುದನ್ನು ತಪ್ಪಿಸಿ. ಖಂಡಿತ ಖಂಡಿತ. ಓಕೆ, ಬೇರೆಯವರಿಗೋಸ್ಕರ ಅಲ್ಲದೆ ಇದ್ರು ನಮಗೋಸ್ಕರ, ನಾವು ನಮ್ಮ ಮನೆಗೋಸ್ಕರ ಬೇಕು, ನಮ್ಮ ರಕ್ಷಣೆ ಮತ್ತೆ ನಮ್ಮ ಮನೆಯವರನ್ನ ಸಹ ನೋಡ್ಬೇಕಾಗ್ತದೆ. ನಮ್ಮ ಮನೆಯವರಿಗೋಸ್ಕರ ಆದ್ರೂ ನಾವು ಮಾಸ್ಕ್ ಅನ್ನ ಹಾಕೊಳ್ಬೇಕು, ಹಾಗೆ ಸಾಮಾಜಿಕ ಅಂತರವನ್ನ ಕಾಪಾಡಬೇಕು. ಓಕೆ, ಇನ್ ನಿತ್ಯನಂದ್ ಸರ್, ಈಗ ಎಲ್ಲಾ ಕಡೆ ರಾಜ್ಯದಲ್ಲಿ ಅಂತ ಹೇಳಿದ್ಮೇಲೆ ನಮ್ಮ ಜಿಲ್ಲೆನೂ ಸಹ ಬಂತು ಸರ್, ಇಲ್ಲೂ ಕೂಡ ಒಂದು ರೂಲ್ಸ್ ಅಂದ್ರೆ ಜಾರಿಯಲ್ಲಿರ್ತದೆ. ಆದ್ರೆ ಬೆಂಗಳೂರಿಗೆ ನಾವು ಕಂಪೇರ್ ಮಾಡಿದ್ರೆ ಸರ್, ಅಲ್ಲಿ ಜನರ ಓಡಾಟ ಆಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು ಜಾಸ್ತಿ ಇರ್ತದೆ. ಆದ್ರೆ ಇಲ್ಲಿ ಕಂಪೇರ್ ಮಾಡಿದ್ರೆ ಸರ್, ಇಲ್ಲಿ ನೈಟ್ ಅಷ್ಟು ಜನ ಇರುವುದಿಲ್ಲ, ಮತ್ತೆ ನಾವು ಕೊರೋನಾ ಸಂಖ್ಯೆ ನೋಡ್ಲಿಕ್ಕೆ ಹೋದ್ರು ಸಹ ಜಿಲ್ಲೆಯಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಓಕೆ, ಎಲ್ಲಿ ರಾಜ್ಯದಲ್ಲಿ ಎಷ್ಟು ಟಫ್ ರೂಲ್ಸ್ ಬಂದಿದೆ ಸರ್, ಇವಾಗ ಜಿಲ್ಲೆಯಲ್ಲೂ ಸಹ ಅಷ್ಟೇ ಟಫ್ ರೂಲ್ಸ್ ಬೇಕಾ, ಅವಶ್ಯಕತೆ ಉಂಟಾ, ಅಥವಾ ಸ್ವಲ್ಪ ಸಡಿಲಿಸಬಹುದಾ ಅಂತ ಹೇಳ್ತಾರೆ? ಯಾಕಂತ ಹೇಳಿದ್ರೆ ಈಗ ಸ್ವಲ್ಪ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಅಂದ್ರೆ ರಾತ್ರಿಯಲ್ಲಿ ನಡೀತದೆ, ಅದನ್ನು ಸಹ ಸಂಪೂರ್ಣವಾಗಿ ಸ್ಟಾಪ್ ಮಾಡ್ಬೇಕಾಗ್ತದೆ. ಈಗ ಕೊರೋನಾ ಎಂಬುದು ಜಾತಿ ಕೊರೋನಾ ಅಲ್ಲ, ಎಲ್ರಿಗೂ ಸಹ ಏನಾಗಿದೆ ಅಂತ ಹೇಳಿದ್ರೆ, ಹಬ್ಬ ಬಂದ ಕೂಡ ಶುರು ಮಾಡ್ತಾರೆ, ಅದು ತಪ್ಪು. ಯಾಕಂತ ಹೇಳಿದ್ರೆ ಎಲ್ಲರೂ ಸರ್ವಸಾಮಾನ್ಯರು ಬದುಕಬೇಕಾದಂಥ ನಮ್ಮ ರಾಜ್ಯ ದೇಶ ಆಗಿರುವಾಗ ಇದೆಲ್ಲ ಕೆಲವೆಲ್ಲ ಇದು ಮಾಡ ತಪ್ಪು ಕಾಣ್ತದೆ.
ಅದು ನಾನು ಜಿಲ್ಲಾಡಳಿತಕ್ಕೆ ನಾನೊಂದು ಮನವಿ ಮಾಡಿದ್ದೆ. ಈಗ ನೋಡಿ, ನೀವು ಕೊರೋನಾಕ್ಕೆ ಲಾಕ್ಡೌನ್ ಮಾಡ್ತೀರಾ ಅಥವಾ ಅಂತರ ಕಾಪಾಡಿ ಹೇಳ್ತೀರಾ? ಜಿಲ್ಲೆಯಲ್ಲಿ ಬಸ್ ಸ್ಟ್ಯಾಂಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್, ರೈಲ್ವೆ ನಿಲ್ದಾಣ, ಎಲ್ಲ ಕಡೆಗಳಲ್ಲಿ ವಲಸೆ ಕಾರ್ಮಿಕರು ನಿರಂತರವಾಗಿ ಧಾರಾಳವಾಗಿ ಮಾಸ್ಕ್ ಇಲ್ಲದೆ ಅಂತರ ಕಾಪಾಡದೆ ತಿರುಗ್ತಿದ್ದಾರೆ. ನನ್ನ ಆಫೀಸ್ನ ಎದುರುಗಡೆ ವೈನ್ ಶಾಪ್ ಇದೆ. ಆ ವೈನ್ ಶಾಪಿನ ಎದುರುಗಲ್ಲಿ ಮಾಸ್ಕ್ ಇಲ್ಲದೆ ಭಿಕ್ಷುಕರು ಆಗಲಿ ಅನಾಥರು ಆಗಲಿ ಯಾರಾಗಲಿ ಎಷ್ಟು ಜನ ಅವರಿಗೆ ಪೆಟ್ಟು ಸಾಕಲಿಲ್ಲ. ಅವ್ರು ಹೇಗಿದ್ದಾರೆ? ಅವರನ್ನು ಹಿಡಿದು ನೀವು ಅವರಿಗೆ ಲಸಿಕೆ ಹಾಕಬೇಕು. ಕೊರೋನಾ ಬರೋದು ಅವರಿಂದ. ಈಗ ನಾವು ಈಗ ನಮಗೆ ಇವತ್ತು ಕೆಲಸಕ್ಕೆ ಜನ ಬೇಕಾದರೆ ನಾವು ಅವರನ್ನೇ ಹಿಡ್ಕೊಂಡು ಹೋಗಬೇಕಾಗ್ತದೆ. ಬೇರೆಯವರು ಸಿಗುವುದಿಲ್ಲ. ಅವರಿಗೆ ಕೊರೋನಾ ಉಂಟ ಅಂತೇಳಿ ನಾವು ಕೇಳ್ತಾವ? ಇಲ್ಲ, ನಮಗೆ ಕೆಲಸ ಆಗಬೇಕು. ಆ ಕೆಲಸದ ನಡುವೆ ನಾವು ಅವರಿಗೆ ಕೊರೋನಾ ಇದ್ದರೆ ನಾವು ಎಲ್ಲಿ ಇದನ್ನು ಅಂತರ ಕಾಪಾಡಲಿಕ್ಕಾಗ್ತದೆ? ನಮಗೆ ಕೆಲಸ ಆಗಬೇಕು. ಅದನ್ನು ನಾನು ಜಿಲ್ಲಾಡಳಿತಕ್ಕೆ ಮಾಧ್ಯಮದ ಮೂಲಕ ವಿನಂತಿ ಮಾಡಿದ್ದೇನೆ. ನೀವು ಅವರಿಗೆ ಆಧಾರ್ ಕಾರ್ಡ್ ಇಲ್ಲ ಮತ್ತು ಏನು ಏನು ಇಲ್ಲ ಅಂತ ಹೇಳುವುದಲ್ಲ. ಅವರಿಗೆ ನೀವು ಲಾಸ್ಟ್ ಟೈಮು ನೀವು ಕೊರೋನಾ ಸಂದರ್ಭದಲ್ಲಿ ನಿರಾಶ್ರಿತ ಎಲ್ಲಿ ಕೂಡಿ ಹಾಕಿದ್ದೀರಿ, ಹಾಗೇ ಕೂಡಿ ಹಾಕಿ 40 ದಿವಸ ಏನು ಅವರದ್ದು ಸಮಯ ಇದೆ ಅದು ಕೂಡಿ ಹಾಕಿ ಅಲ್ಲಿ ಅವರಿಗೆ ಬೇಕಾಗುವ ವ್ಯವಸ್ಥೆಯನ್ನು ಮಾಡಿ. ಈಗ ಕೊರೋನಾ ಎಂಬುದು ಎಲ್ಲ ಈಗ ನಮ್ಮನ್ನೇ ಇದಾಗ ಎಲ್ಲರಿಗೂ ಅಲ್ಲಿ ರಸ್ತೆಯಲ್ಲಿ ತಿರುಗಾಡೋರು ಬೇಕಾದಷ್ಟು ಜನ ಇದ್ದಾರೆ, ಅವನು ಕೂಡ ಸರಿ ಮಾಡುವುದಲ್ಲ. ಇವರಿಗೆ ಹೇಳ್ತಾರೆ ಅವರಿಗೆ ಆಧಾರ್ ಕಾರ್ಡ್ ಇಲ್ಲ, ಹೇಗೆ ಹುಡುಕೋದು ಅವರನ್ನು ಅಂತೇಳಿ. ಬಂದ ನಂತರ ಅದು ಏನು ಮಾಡಲಿಕ್ಕಾಗುತ್ತೆ? ಆಗುವುದಿಲ್ಲ. ಆದರೆ ಮೊದಲೇ ಅವರು ಆಲೋಚನೆ ಮಾಡಬೇಕು, ಇಂಥವರನ್ನು ಹಿಡಿದು ಮಾಡಬೇಕಂತ ನಾನು ಮಾಧ್ಯಮದ ಮೂಲಕ ನಾನು ವಿನಂತಿಸಿದ್ದೇನೆ. ಓಕೆ ಸರ್, ಶರತ್ ಸರ್, ಇನ್ನು ಈಗ ಜಾರಿಯಲ್ಲಿದೆಯಲ್ಲ ನೈಟ್ ಕರ್ಫ್ಯೂ, ಇದರಿಂದ ಒಂದು ಮೇ 4 ರವರೆಗೆ ಇಷ್ಟು ಟೋಟಲ್ 14 ದಿನ ಅಲ್ಲ ಸರ್, ಈ 14 ದಿನದಲ್ಲಿ ಕೊರೋನಾ ಕಡಿಮೆ ಆಗುತ್ತೆ ಅನ್ಸುತ್ತೆ ನಿಮಗೆ? ಇಲ್ಲ, ಕೊರೋನಾ ಇದ್ರೆ ಅಂತೂ ಖಂಡಿತ ಕಮ್ಮಿ ಆಗುದಿಲ್ಲ. ಇದೊಂದು ಜಸ್ಟ್ ಆಪ್ಷನ್ ಅಷ್ಟೇ ಇಟ್ಟದ್ದು. ಮತ್ತೊಂದು ಎಂತ ನೋಡಿ, ಈ ಗೌರ್ಮೆಂಟ್ ಹೋಗೋ ಕೊರೋನಾ ಬಂತು, ಓಕೆ ಫೈನ್. ಈಗ ಒಬ್ಬ ಮ್ಯೂಸಿಷಿಯನ್ ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಕಾರಿನ EMI ಅವನ ಮನೆಯ EMI ಇದೆಲ್ಲ ಇರ್ತದೆ. ಸೊ ಅವನಿಗೆ ತಿಂಗಳಿಗೆ ಎಷ್ಟು ಬೇಕು? ಸೊ ಮೊದಲು ಹೇಳಿತ್ತು ಓಕೆ EMI ಕಟ್ ಮಾಡಿದೆ, EMI ಕಟ್ ಮಾಡಲಿಲ್ಲ. ಮೋಸ್ಟ್ ಆಫ್ ದ ಬ್ಯಾಂಕ್ಸ್ EMI ಕಟ್ ಮಾಡಲಿಲ್ಲ. ರೆಂಟ್ನವರು ಸ್ವಲ್ಪ ರೆಂಟ್ ಅಂದರೆ ಮನೆ ಬಾಡಿಗೆ ಇರ್ಬೋದು ಅವ್ರು ಬಿಡಬೇಕು ಅಂತ ಮೋಸ್ಟ್ ಅಂಗಡಿಯವರು ಮೋಸ್ಟ್ ಆಫ್ ಅವ್ರು ಯಾರೂ ಬಿಡಲಿಲ್ಲ. ಸೊ ಗೌರ್ಮೆಂಟ್ ಅಟ್ ಲೀಸ್ಟ್ ಇದನ್ನಾದರೂ ಟ್ರೈ ಮಾಡ್ಬೋದಲ್ಲ. ಪರ್ಟಿಕ್ಯುಲರ್ ಈಗ ಮ್ಯೂಸಿಷಿಯನ್ ಆಗಿರ್ಬೋದು, ಬೀದಿ ವ್ಯಾಪಾರಿಗಳಾಗಿರ್ಬೋದು, ತುಂಬ ಜನ ಇದ್ದಾರೆ. ಈಗ ಮೇನ್ ಈ ಎಂಟರ್ಟೈನ್ಮೆಂಟ್ ಸೆಕ್ಷನ್ಗೆ ಪೆಟ್ಟು ಬಿದ್ದದ್ದು ನೋಡ್ಲಿಕ್ಕೆ ಹೋದ್ರೆ. ಈಗ ಬಾರ್ ಅಂಡ್ ರೆಸ್ಟೋರೆಂಟ್ ಅವರಿಗೂ ಪೆಟ್ಟು ಬಿದ್ದು, ಅವ್ರಿಗೆ ಅಟ್ಲೀಸ್ಟ್ 9 ಗಂಟೆ ಆದ್ರೂ ಚಾಲು ಇಡ್ಬೋದಲ್ಲ. ಸೊ ನಮಗೆ ನಮ್ದು ದಿವಸ ಸ್ಟಾರ್ಟ್ ಆಗೋದು 9 ಗಂಟೆ ನಂತರ. ಎಂಟರ್ಟೈನ್ಮೆಂಟ್ ಸೆಕ್ಷನ್ಗೆ ಟೋಟಲ್ ಬಿಟ್ಟು, ನಾಟ್ ಓನ್ಲಿ ಮ್ಯೂಸಿಷಿಯನ್ಸ್, DJ ಆಗಿರ್ಬೋದು, ನಂತರ ಕ್ಯಾಟರರ್ಸ್ ಆಗಿರ್ಬೋದು, ತುಂಬ ಜನ ಇರ್ತಾರೆ ಎಂಟರ್ಟೈನ್ಮೆಂಟ್ ಸೆಕ್ಷನ್ ಅಲ್ಲಿ. ಎಲ್ರಿಗೂ ಪೆಟ್ಟು ಬಿದ್ದಿದ್ದಾರೆ, ಎಲ್ಲರೂ ಅದನ್ನೇ ನಂಬಿ ಬದುಕುವವರು. ಅವ್ರಿಗೇನು ಇನ್ನೊಂದು ಬೇರೆ ವ್ಯಾಪಾರ ಆಗಲಿ ಬೇರೆ ಬಿಸ್ನೆಸ್ ಇಲ್ಲ. ಸೊ ಅವ್ರು ಎಂತ ಮಾಡಬೇಕು? ನಿಯರ್ ಅಬೌಟ್ 1 ಇಯರ್ ಆಯ್ತು, ಮೋರ್ ದನ್ 1 ಇಯರ್ ಲಾಸ್ಟ್ ಫೆಬ್ರವರಿ ಸ್ಟಾರ್ಟ್ ಆಗಿದೆ. ಏನು ಮಾಡಬೇಕು? ಅವ್ರಿಗೆ ಎಂತಾದ್ರೂ ಗೌರ್ಮೆಂಟ್ ಮಾಡಿದ ಏನು ಮಾಡಲಿ? ಸ್ವಲ್ಪ ಎಲ್ಲ ಸುಧಾರಿಸ್ಕೊಳ್ತು ಅನ್ನೋ ಶ್ರೇಣಿ ಮತ್ತೆ ಸ್ಟಾರ್ಟ್ ಆಯ್ತು. ಅದು ಯಾವಾಗ? ಏಪ್ರಿಲ್. ಈ ನೋಡಿ, ನೀವು ಹೇಳಿದ್ರಿ, ಈ 14 ದಿವಸದಲ್ಲಿ ಒಂದೊಂದು ಮ್ಯೂಸಿಷಿಯನ್ಗೆ ಒಂದೊಂದು ನಾಟಕ ಕಂಪನಿಗಳಿಗೆ ಮಿನಿಮಮ್ ಒಂದು ಅಂತ ಹೇಳಿದ್ರೆ ಒಬ್ಬೊಬ್ಬ ಮ್ಯೂಸಿಷಿಯನ್ 50,000 ದುಡಿಯುವ ಸೀಸನ್ ಇದು. ಒಬ್ಬೊಬ್ರು 50 ಮಿನಿಮಮ್ 40,000-50,000 ದುಡಿಯುವ ಸೀಸನ್ ಇದು. ಸೊ ಅವ್ನು ಮಳೆಗಾಲಕ್ಕೆ ಎಂತ ಮಾಡ್ಬೇಕು? ಆ ಮ್ಯೂಸಿಷಿಯನ್ ಮಳೆಗಾಲಕ್ಕೆ ಎಂತ ಮಾಡ್ಬೇಕು? ಏನ್ ಮಾಡ್ಬೇಕು? ಸೊ ಎಲ್ಲ ಸರಿ ಆಯ್ತು ಅಂತೇಳಿ ಅವನ್ನೆಲ್ಲ ಕಮಿಟ್ಮೆಂಟ್ ಎಲ್ಲ ಬದಿಗಿಟ್ಟು ಓಕೆ ಇನ್ನು ಪ್ರೋಗ್ರಾಮ್ ಉಂಟಲ್ಲ ಅಂತ ಒಂದೇ ಸರಿ ಈ ರೀತಿ ಮಾಡಿದ್ರೆ ಅವನು ಮಳೆಗಾಲ ಯಾರ ಹತ್ರ ಕೇಳ್ಬೇಕು? ಸಾಲ ಕೊಡ್ಲಿಕ್ಕೆ ಅವ್ರ ಹತ್ರ ದುಡ್ಡು ಉಂಟಾ? ಕಟ್ಬೇಕಾಗ್ತದೆ, ಸಾಲ ಕಟ್ಬೇಕಂತ. ಇನ್ನು ಶರತ್ ಸರ್, ನಿನ್ನೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು, ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಅವ್ರು ಲಾಸ್ಟ್ಲಿ ಒಂದು ಮಾತು ಹೇಳಿದ್ರು ಸರ್, ಅಂದ್ರೆ ಲಾಕ್ಡೌನ್ ಅನ್ನೋದು ಕಟ್ಟ ಕಡೆಯ ಅಸ್ತ್ರವಾಗಿರ್ಲಿ ಅಂತ ಹೇಳಿದ್ರು. ಬಟ್ ಇದೀಗ ಸ್ವಲ್ಪ ಎಲ್ಲೋ ರೂಲ್ಸ್ ಅದನ್ನೆಲ್ಲ ನೋಡ್ತಾ ಇದ್ರೆ ಹೆಸರಿಗೆ ಲಾಕ್ಡೌನ್, ಬಟ್ ಏನೋ ಒಂದು ಭಾಗಶಃ ಲಾಕ್ಡೌನ್ ಅಂತ ಹೇಳ್ಬಹುದು ಸರ್. ಇದಕ್ಕೆ ನಿಮ್ಮ ಅಭಿಪ್ರಾಯ? ಅಲ್ಲ, ಇದು ಸಿ ಮೇ ಬಿ ಸೀರಿಯಸ್ನೆಸ್ ತರಲಿಕ್ಕೋಸ್ಕರ ಮಾಡಿದಂತಹ ಆಗಿರ್ಬೋದು. ಬಟ್ ಎಷ್ಟು ಇಫೆಕ್ಟಿವಾ ಎಷ್ಟು ಇಫೆಕ್ಟಿವ್ ಅಲ್ವ ಅಂತ ಅದು ನಮಗೆ ಬೇಡ. ಸೊ ಮೇ ಬಿ ನಾವೆಲ್ಲರೂ ಎಲ್ಲ ಈ ಎಷ್ಟು ಜನ ವೀಕ್ಷಕರಿದ್ದಾರ ಅವ್ರ ಹತ್ರ ನಾನು ಕೇಳಿಕೊಳ್ಳೋದೊಂದೇ, ನಾವು ಸರಿ ಇದ್ರೆ ಈ ಕೊರೋನಾ ಜಾಸ್ತಿ ಆಗಲ್ಲ. ನಾವು ಸರಿ ಆಗಬೇಕು. ನಾವು ಮಾಸ್ಕ್ ಆಗಿರ್ಬೋದು, ಸ್ಯಾನಿಟೈಸೇಷನ್ ಆಗಿರ್ಬೋದು, ಅದನ್ನೆಲ್ಲ ಹಾಕ್ಕೊಂಡು ನಾವು ಇದನ್ನು ಏರದಾಗಿ ನಾವು ನೋಡ್ಕೊಳ್ಬೇಕು. ಸೊ ಈಗ ನೋಡಿ, ಈ ಪರಿಸ್ಥಿತಿ ಎಲ್ಲಿ ತನಕ ಬಂದಿದೆ ಅಂತ ಹೇಳಿದ್ರೆ, ಈ ನಮ್ಮ ಪ್ರೊಫೆಷನ್ಸ್, ಆ ಮ್ಯೂಸಿಷಿಯನ್ಸ್ ಪ್ರೊಫೆಷನ್ ಅಥವಾ ಕಲಾವಿದರು ಏನಾಗಿದ್ದಾರೆ ಅಂತ ಹೇಳಿದರೆ, ಈ ಮ್ಯೂಸಿಕ್ ಪ್ರೊಫೆಷನ್ ಎಲ್ಲ ಬಿಟ್ಟು ಬೇರೆ ಕಡೆ ವಾಲ್ತಿದ್ದಾರೆ. ಜಿನಸ್ ಅಂಗಡಿ ಹಾಕಿದವರು ಎಷ್ಟು ಜನ ಇದ್ದಾರೆ, ಮೀನು ಮಾರ್ಲಿಕ್ಕೆ ಹಿಡಿದವರು ಎಷ್ಟು ಜನ ಇದ್ದಾರೆ, ಡ್ರೆಸ್ ಸ್ಟಿಚ್ ಮಾಡಿ ಸೇಲ್ ಮಾಡೋರು ಎಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಅವರ ಪ್ರೊಫೆಷನ್ ಎಲ್ಲ ಹೋಗ್ತಾ ಉಂಟು, ಚೇಂಜ್ ಆಗ್ತಾ ಉಂಟು. ಸೊ ಇನ್ನು ಇದು ಮುಂದೆ ಹೋದ್ರೆ ಸೊ ಇದಕ್ಕೊಂದು ಎಂಡ್ ಬರಲೂಬಹುದು. ಹಲೋ ಹಲೋ ನಮಸ್ತೆ. ಹಲೋ ಹಲೋ
ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಸಖರಾಮ್ ಅಂತ, ಅವನಿಗೆ ಉಡುಪಿಯಿಂದ ಫೋನ್ ಮಾಡ್ತಿದ್ದೇನೆ. ಸತ್ಯನಾಥ್ ಸಖರಾಮ್ ಸಖರಾಮ್ ಓಕೆ, ಉಡುಪಿಯಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಖಂಡಿತ ಇಲ್ಲ, ಇದಾರೆ ಮಾತಾಡಿ ಹೇಳಿ ಸರ್. ನಮಸ್ತೆ. ನಮಸ್ತೆ ಶರತ್. ನಮಸ್ತೆ. ಈಗ ಸರ್ಕಾರ ರೂಲ್ಸ್ ಎಲ್ಲ ತಂದಿದೆ ಸರಿಗೆ? ಹೌದು. ಅದ್ ತರುವಾಗ ನಾನು ಹೇಳುದು, ಈಗ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಮ್ಯೂಸಿಷಿಯನ್ ಇದ್ದಾರೆ, ಕಲಾವಿದರಿದ್ದಾರೆ, ಅವರಿಗೆ ಕೂಡ ಅದರಲ್ಲಿ ಭಾಗವಹಿಸುವ ರೀತಿಯಲ್ಲಿ ಒಂದು ನಿಯಮ ತಂದಿದ್ದೆ ಒಳ್ಳೆಯಿತ್ತಲ್ಲ ಅಂತ ನಾನು ಹೇಳು. ಒಳ್ಳೇದಿತ್ತು, ಕರೆಕ್ಟ್. ಸರ್ಕಾರ ಅಲ್ಲಿ ಇಷ್ಟು ಜನ ಮಾತ್ರ ಇರ್ಬೇಕು, ಇಷ್ಟು ಜನ ಮಾತ್ರ ಬರೀ ಇರ್ಬೇಕಂತ ಹೇಳಿದ್ರೆ ನಮ್ಮನಲ್ಲಿ ಆಟೋಮೆಟಿಕ್ ಆಗಿ ಹೊರಗೆ ಇರ್ತಾರೆ. ಖಂಡಿತ ಖಂಡಿತ. ಅದಕ್ಕೆ ಒಂದು ವ್ಯವಸ್ಥೆ ಸರ್ಕಾರ ಮಾಡ್ಬೇಕಿತ್ತಲ್ಲ ಅಂತ ನಾನು ಹೇಳುದು. ಕರೆಕ್ಟ್, 100%. ಸಕಾರಂ ಅಷ್ಟು ಉತ್ತಮ ಸಂವಾದಕರು, ಅದೇ ರೀತಿ ಅತ್ಯುತ್ತಮ ಶಿಕ್ಷಕರು ಅವಾರ್ಡ್ ಸಿಕ್ಕಿದೆ ಇವರಿಗೆ. ಸೊ ಅತ್ಯುತ್ತಮ ವಾಗ್ಮಿ ಕೂಡ, ಅತ್ಯುತ್ತಮ ಒಂದು ವ್ಯಕ್ತಿ ಕೂಡ. ಸೊ ಇವರು ಹೇಳೋ ಪ್ರಕಾರ ಮದುವೆಗೆ ಈಗ 50 ಜನ ಮಾಡಿದ್ದಾರೆ. 50 ಜನ ಮಾಡಿದರೆ ಫಸ್ಟ್ ಹೊರಗೋಗಿದೆ ನಾವು ಮ್ಯೂಸಿಷಿಯನ್ಸ್. ಮ್ಯೂಸಿಷಿಯನ್ಸೇ ಹೊರಗೋಗೋದು. ಓಕೆ, 50 ಜನರಿಗೆ ಎಂತ ಎಂಟರ್ಟೈನ್ಮೆಂಟ್? 50 ಜನ ಎಂಟರ್ಟೈನ್ಮೆಂಟ್ ಕೊಟ್ಟರೆ ನಾವು ಒಂದು 6 ಜನ ಇರ್ತೇವೆ, 56 ಆಯ್ತು ಅಲ್ಲಿ. ಸೊ ಹಾಗೆ ಒಂದು 50 ಜನ ಮಾಡಿ, ಸೊ ಮೇ ಬಿ ಒಂದು ಒಂದು ಒಳ್ಳೆ ಚಿಕ್ಕ ಸಂಗೀತ ಕಾರ್ಯಕ್ರಮ ಮಾಡಿ ಅಂತ ಒಂದು ಅನುಮತಿ ಕೊಟ್ಟಿದ್ರೆ ಸೊ ನಮಗೂ ಒಳ್ಳೇದಾಗ್ತಿತ್ತು. ಮತ್ತೊಂದು ನೋಡಿ, ಅದನ್ನು ನಮಗೆ ಈ ಸೀಸನ್ ಮದುವೆ ಸೀಸನ್, ಆ ಮದುವೆ 50 ಜನ ಮಾಡಿದ್ರೆ ನಮ್ದು ಎಲ್ಲ ಕಾರ್ಯಕ್ರಮ ಹೋಯ್ತು. ಮತ್ತೆ ಇನ್ನೊಂದಿರೋದು ನೈಟ್ 9 to 6, ಅದು ಹೋಯ್ತು. ಸೊ ನಮ್ಗೆಂತ, ನಮ್ದು ಇರೋದೇ ಅಲ್ಲಿ. ಓಕೆ, ನೈಟ್ ಡೇ ಎಂತ ಬೇಕಾದ್ರೂ ಮಾಡಿ, ನೈಟ್ ಕರ್ಫ್ಯೂ ಇದ್ರೆ ಅಟ್ ಲೀಸ್ಟ್ ಡೇ ನಮಗೆ ಮ್ಯಾರೇಜ್ ಸಿಕ್ತಿತ್ತು. ಅವ್ರು ಹೇಳುವ ಅರ್ಥ ಅದು, ಕರೆಕ್ಟ್. ಅದು ಡೇ ನಮಗೆ ಮ್ಯಾರೇಜ್ ಆದ್ರೂ ಸಿಕ್ತಿತ್ತು. ಸೊ ಅಟ್ ಲೀಸ್ಟ್ ನಾವು ಸರ್ವೈವ್ ಆಗ್ತಿದ್ವಿ. ಆ ಮ್ಯಾರೇಜ್ ಅನ್ನು ಕಟ್ ಮಾಡಿ 50 ಜನ ಮಾಡಿದ್ರು, ನೈಟಿಗೆ ಕರ್ಫ್ಯೂ ಮಾಡಿದ್ರು. ಸೊ ಸಂಗೀತ ಎಲ್ಲಿ? ಮನೆಯ ಬಾತ್ರೂಮ್ ಅಲ್ಲಿ ಅಷ್ಟೇ. ಈಗ ರಿಕ್ವೆಸ್ಟ್ ಮಾಡ್ಬೇಕಷ್ಟೇ, 50 ಜನರ ಸಂಗೀತಗಾರರಿಗೆ ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಬೇಕಷ್ಟೇ. ಹೌದು ಹೌದು. ಯಾತ್ರ ಡಿ ಸಿ ಆಗ್ಲಿ, ನಗ ಜಿಲ್ಲಾಡಳಿತ ನಾವು ಮಾಡ್ಬೇಕು. ನೀವು ಒಂದು ಮಾಡಿ, ಈ ಮಾಧ್ಯಮದ ಮುಖಾಂತರ ಸರ್ ನಮ್ಗೆ 50 ಮಂದಿ ಬಂದ ಹಾಗೆ ನಾವು ಕೂಡ 10 ದಿನ ಬರ್ತೇವೆ. ನಮ್ ಕೂಡ ಅದರ ಒಟ್ಟಿಗೆ ಅವರನ್ನು ನಮ್ಮನ್ನು ಹೊರಗೆ ಹಾಕದೆ ನಮ್ಗೆ ಅವಕಾಶ ಕೊಡಿ, ರಿಕ್ವೆಸ್ಟ್ ಮಾಡ್ಬೇಕಷ್ಟೇ. ಎಷ್ಟಿದ್ರೆ ಎಕ್ಸ್ಟ್ರಾ, ನಿಮ್ಮ ಜನ ಮಾತ್ರ 50 ಇದ್ರೆ ಸಾಕಷ್ಟೇ. ಅದ್ರ ಜೊತೆಗೆ ನಿಮಗೂ ಅವಕಾಶ ಕೊಡಿ, ರಿಕ್ವೆಸ್ಟ್ ಮಾಡುವ. ಹಲೋ ನಮಸ್ತೆ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಗಂಗೂರಿಂದ ಮಾಡಿ ವಿಶ್ವನಾಥ್ ಕಾರ್ಯ ಅಂತ ಕಾಲ್ ಮಾಡ್ತಾ ಇದ್ದೇನೆ. ಓಕೆ ವಿಶ್ವನಾಥ್. ಹೌದು, ನಾನು ನಮ್ಮ ಈರೋಡಿ ತಾನಶೀಲಪ್ಪಿ ಸರ್ ಅವರ ಹತ್ರ ಒಂದು ಕ್ವಶನ್ ಕೇಳಲಿಕ್ಕೆ ಉಂಟು. ಖಂಡಿತ ಸರ್, ಕೇಳಿ. ನಮಸ್ಕಾರ ವಿಶ್ವನಾಥ್ರೆ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ? ನಾವು ಆರಾಮಿದ್ದೇವೆ, ನೀವು ಹೇಗಿದ್ದೀರಿ? ನಿಮ್ಮ ವ್ಯಾಪಾರ ಎಲ್ಲ ಹೇಗುಂಟು? ಮೀನು ವ್ಯಾಪಾರ ಎಲ್ಲ ಹೇಗುಂಟು ಈಗ? ಈಗ ಕರೋನಾ ಮತ್ತೆ ಜಾಸ್ತಿ ಆಗ್ತಾ ಉಂಟು ಸರ್. ನಮ್ಗೆ ಸಂತೋಷ. ನಾವೀಗ ವರ್ತಕರ ಸಂಪರ್ಕಾಧಿಕಾರಿಯಾಗಿ ನಾವು ಈಗ ನಮ್ಮ ಗ್ರಾಹಕರಿಗೆ ಯಾವ ರೀತಿಯಲ್ಲಿ ಮಾರ್ಗದರ್ಶನ ನೀಡಬೇಕು ಮತ್ತು ನಾವು ವ್ಯಾಪಾರ ಹೇಗೆ ಮಾಡ್ಬೇಕು ಸರ್ ಈ ಕರೋನಾ ನಡುವೆ ಅಂತ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಇದು ಖಂಡಿತ ನಾವು ಅದನ್ನು ಪಾಲಿಸಲೇಬೇಕು. ಯಾಕಂದ್ರೆ ನಾವು ಸರ್ಕಾರವನ್ನೇ ಎಲ್ಲ ರೀತಿಯಿಂದ ದೂಷಿಸಲಿಕ್ಕೆ ಆಗುದಿಲ್ಲ. ನಾವು ಕೂಡ ಅವರೊಟ್ಟಿಗೆ ಸಹಕಾರ, ಇವನು ಮಾಸ್ಕ್ ಧರಿಸುವುದಾಗ್ಲಿ, ಸ್ಯಾನಿಟೈಸರ್ ಹಾಕುದಾಗ್ಲಿ, ಡಿಸ್ಟೆನ್ಸ್ ಮೇಂಟೈನ್ ಆಗುದಾಗ್ಲಿ ಮಾಡ್ಲೇಬೇಕು. ಇನ್ನೊಂದು, ನಮ್ಗೆ ನಾವು ಯಾವ ರೀತಿಯ ವ್ಯಾಪಾರ ಮಾಡಬೇಕೆಂಬ ಸ್ಟ್ರಿಕ್ಟ್ ನಾವು ಮಾಡಿದ್ರು ಕೂಡ ನಮ್ಗೆ ಮಿಡ್ಲ್ ಅಲ್ಲಿ ಇದು ಬಂತು, ಅಸ್ತ ಅಂತ ಬಂತು. ಹೋದ ವರ್ಷ ಜನವರಿ 22 ಕರ್ಫ್ಯೂ ಅಂತ ಬಂತು ನಮ್ಗೆ ವ್ಯಾಪಾರ. ಏಪ್ರಿಲ್ ಮೇಲೆ ನಮ್ಗೆ ಸೀಸನಲ್ ವ್ಯಾಪಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗಲೂ ಏಪ್ರಿಲ್ ಮೇಲೆ ನಮ್ಗೆ ಸಮಸ್ಯೆ ಬಂದಿದೆ. ಕರೋನಾ ಜೊತೆಗೆ ಅಸ್ತ ಎಂಬ ಒಂದು ಅಸ್ತ್ರ ಬಂದಿದೆ. ಆ ಸಮಯದಲ್ಲಿ ಮದುವೆ ಉಪನಯನ ಮನೆ ಹೋಗ್ಲು ಆಗುದಿಲ್ಲ. ಆದ್ರಿಂದ ನಮಗೆ ಇದು ಪೆಟ್ಟು ಬಿದ್ದಿದೆ. ಯಾವ ರೀತಿ ಅಂದ್ರೆ ಈಗ ನಮ್ಮ ಶರತ್ರ ಹೇಳಿದಾರೆ, ಈ ನಮ್ಮ ವ್ಯಾಪಾರ ಬಿಟ್ಟು ಮೀನು ವ್ಯಾಪಾರ ಅಥವಾ ತರಕಾರಿ ವ್ಯಾಪಾರ ಅದನ್ನು ಮಾಡುದು ಒಳ್ಳೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ವ್ಯಾಪಾರದಲ್ಲಿ ನಮ್ಗೆ ಅವಕಾಶ ಇಲ್ಲ. ಈಗ ನೋಡಿ, ಹೋದ ಸೀಸನ್ ಏಪ್ರಿಲ್ ಮೇ ನಮ್ಗೆ ಮದುವೆ ಸೀಸನ್, ಈ ಸಲ ಏಪ್ರಿಲ್ ಮೇಲೆ ಒಂದು ಕೊರೋನಾ ಬಂತು. ಇದು ಅಸ್ತ ಅಂತ, ಅಸ್ತ ಅಂದ್ರೆ ಮೌಢ್ಯ ಅಂತ ಹೇಳ್ತಾರೆ, ಅದು ಬಂತು. ನಮ್ಗೆ 2 ವರ್ಷದಲ್ಲೂ ಹೀಗೆ ಸಮಸ್ಯೆ ಬಂದಾಗ ಅಥವಾ ಇದರಲ್ಲಿ ನಾವು ಪಳಗಬೇಕು ಅಥವಾ ದಡ ಈಜಿ ಬೇರೆ ಎಲ್ಲ ಹೋಗ್ಬೇಕು ನಾವು, ಅಥವಾ ನಮ್ಮ ಶರತ್ ಹೇಳಿದಾಗ ಸಂಗೀತ ಬಿಟ್ಟು ಮೀನಿಗೆ ಅಥವಾ ತರಕಾರಿಗೆ ಅಥವಾ ಜೀನ್ಸ್ಗೆ ಹೋದ ಹಾಗೆ ಅಥವಾ ನಾವು ಕೂಲಿ ಕಾರ್ಮಿಕರಾಗಿ ಹೋಗ್ಬೇಕಂತೆ ಅಷ್ಟೇ. ಆದ್ರೆ ಒಂದು ಮಾಹಿತಿ ಸರ್, ಈಗ ನಾವು ಈಗ ಒಂದು ಅಂಗಡಿ ಹಾಕಿ ಒಂದು ದಿನದ್ದು ಜೀವನ ನಡೆಸಬಹುದು. ಆದ್ರೆ ಮೀನುಗಾರಿಕೆಯಲ್ಲಿ ಈತಲ ನಿತ್ಯಾನಂದ ಒಳಕಾಡ ಸರ್ ಅವರಿಗೆ ಗೊತ್ತಿದ್ದಾಗೆ ಈತಲ ಮಲ್ಪೆಯಲ್ಲಿ ಕೂಡ ಆಗ್ಲಿ ಗಂಗೊಳ್ಳಿಯಲ್ಲಿ ಆಗ್ಲಿ ಎಲ್ಲೂ ಮೀನುಗಾರಿಕೆ ಅಂತ ಹೇಳಿ ತುಂಬಾ ಇದು ಕಡಿಮೆ ಆಗಿದೆ. ಆ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸ್ಬೇಕಂತೇಳಿ ನಾನು ನಿಮ್ಮ ಮೂಲಕ. ಖಂಡಿತ ಖಂಡಿತ ವಿಷಯ, ನಿಮ್ಮ ಐಡಿಯಾ ಕರೆಕ್ಟ್ ಇದೆ. ಆಕ್ಚುಲಿ
ಇದರ ಮುಖಾಂತರ ಒಂದು ನಾನು ಮನವಿ ನೀಡ್ತೇನೆ, ನಾನು ಮನವಿ ಕೊಟ್ಟು ನಿಮ್ಮ ಹೇಳಿಕೆಗೊಂದು ನಾನು ಮನವಿ ಕೊಡ್ತೇನೆ ಮೀನುಗಾರರಿಗೆ. ಈಗ ವಿಶ್ವಾಂತ್ರೆ ಕೇಳ್ತಾ ಉಂಟಲ್ಲ, ಕೇಳ್ತಾ ಉಂಟಲ್ಲ ವಿಶ್ವಾಂತ್ರೆ, ಯಾಕಂದ್ರೆ ನಾವು ನಮ್ಮ ವ್ಯಾಪಾರಸ್ಥರ ಜೊತೆಗೆ ಇವನು ಮೀನುಗಾರರಾಗ್ಲಿ ಸಂಗೀತಗಾರರಾಗ್ಲಿ ನಮ್ಗೆ ತುಂಬಾ ತೊಂದರೆ ಆಗ್ತಾ ಉಂಟು. ದಯವಿಟ್ಟು ನೀವು ಸಾಲದ ಬಗ್ಗೆ ಆಗ್ಲಿ, ನಮ್ಮ ಬಡ್ಡಿ ಕಮ್ಮಿ ಮಾಡೋ ಬಗ್ಗೆ ಆಗ್ಲಿ, ಅಥವಾ ನಮ್ಗೆ ಯಾವ ಯಾವ ಸೌಕರ್ಯ ಉಂಟು ಬೇರೆ ನಮ್ಮ ಆತ್ಮೀಯ ಮೀನುಗಾರರಿಗೆ, ಆತ್ಮೀಯ ಕೃಷಿಕರಿಗೆ, ಹೆಂಗಸರಿಗೆ, ಮಕ್ಕಳಿಗೆ ನೀವು ಯಾವ ರೀತಿ ಅವಕಾಶ ಕೊಡ್ತೀರಿ ಅದೇ ರೀತಿ ನಮಗೂ ಕೂಡ ಅವಕಾಶ ಕೊಡಬೇಕು. ನೀವು ಸಾಲದ ಬಗ್ಗೆ ಆಗಲಿ, ಅಥವಾ ನಮಗೆ ಕಂತು ಕಟ್ಟಲಿಕ್ಕೆ ಲೇಟ್ ಮಾಡೋ ಬಗ್ಗೆ ಆಗಲಿ, ಅಥವಾ ಎಲೆಕ್ಟ್ರಿಕ್ ಬಿಲ್ ಲೇಟ್ ಮಾಡಿ ಕಟ್ಟೋ ಬಗ್ಗೆ ಯಾವುದಾದ್ರು ಅವಕಾಶ ನೀಡಿ ನಮಗೆ ವರ್ತಕರಿಗೆ ನಮಗೆ ಸಹಕರಿಸಬೇಕು. ನಾನು ಜಿಲ್ಲಾಡಳಿತ ಹಾಗೂ ನಮ್ಮ ಮಾನ್ಯ ಶಾಸಕರಲ್ಲಿ ಕೇಳ್ಕೊಳ್ತೇನೆ ವಿಶ್ವಾದ್ರೆ. ಓಕೆ, ಧನ್ಯವಾದಗಳು ಸರ್ ವಿಶ್ವನಾಥ್ ಅವರು. ಓಕೆ, ಗಂಗೊಳ್ಳಿಯಿಂದ ಅಂತ ಹೇಳಿದ್ದು ಗಂಗೊಳ್ಳಿಯಿಂದ ಕಾಲ್ ಮಾಡಿದ್ರು. ಓಕೆ, ಇನ್ನು ನಿತ್ಯಾನಂದ್ ಸರ್, ಈಗ ಒಂದು ರೂಲ್ಸ್ ಬಂದಿದೆ ಮದುವೆಗೆ ಕೇವಲ 50 ಜನ, ಅಂತ್ಯಸಂಸ್ಕಾರಕ್ಕೆ 20 ಜನ ಅಂತ ಹೇಳಿ. ಒಂದು ಮದುವೆ ಮನೆ ಅಂತ ಹೇಳಿದ್ರು ಸರ್, ಒಂದು ಮನೆಯಲ್ಲಿ 50 ಜನ ಇರ್ತಾರೆ, ಇದೀಗ ಮದುವೆಯಲ್ಲಿ ಒಟ್ಟು 50 ಜನ ಇರ್ಬೇಕು ಸರ್, ಈ ನಿಯಮ ಪಾಲಿಸ್ಬೇಕಾಗ್ತದೆ ಸರ್, ನಿಮ್ ಪ್ರಕಾರ ಹೇಗೆ ಪಾಲಿಸಬಹುದು ಸರ್ ಇದನ್ನ? ಇವತ್ತು ಆದ ಘಟನೆ ಹೇಳ್ತೇನೆ. ಬರುವ 25-26 ತಾರೀಕಿಗೆ ಮನೆ ಉಕ್ಕಳಿದೆ. ಅವ್ರ ನಂತರ ಕೇಳಿದರು, ಈಗ ಏನು ಮಾರೆ, ಏನು ಮಾಡಬೇಕು, ಈಗ ನಾವು 304 ಜನಕ್ಕೆ ಊಟಕ್ಕೆ ಹೇಳಬೇಕಾಗ್ತದೆ, ಅದು ಇಲ್ಲ ಮಾರೆ, ಈಗ 50 ಜನರಿಗಿಂತ ಜಾಸ್ತಿ ಇಲ್ಲ, ನಮ್ಮಲ್ಲಿ 80 ಜನರು ಇದ್ದಾರೆ, ನಮ್ಮ ಫ್ಯಾಮಿಲಿ 80 ಜನ ಇದ್ದಾರೆ, ನಾವೆಂತ ಹೊರಗೆ ಹೋಗುದಾ, ನೀವು ಅಲ್ಲಿ ಹೋಗಿ ಕೇಳಿ ಅಂತ ಹೇಳಿದ್ರು. ಅದಕ್ಕೆ ನಮಗೆ ಗೊತ್ತಿಲ್ಲ, ನಮಗೆ ಆದೇಶ ಬಂದದ್ದು 50 ಜನರಿಗೆ ಮಾತ್ರ. 50 ಜನಕ್ಕಿಂತ ಜಾಸ್ತಿ ಬಂದರೆ ಒಂದು ತಲೆಗೆ 150 ರೂಪಾಯಿ ನಾವು ಫೈನ್ ಹಾಕ್ತೇವೆ. ಅಂದ್ರೆ ಒಂದು ಊಟಕ್ಕೆ ಇರೋದು 100 ರೂಪಾಯಿ ಅಲ್ಲಿ ಅವರು ಮಾಡುವಂಥದ್ದು, ಒಂದು ತಲೆಗೆ 150 ರೂಪಾಯಿ ನಾವು ಫೈನ್ ಹಾಕ್ಬೇಕಾಗ್ತದೆ. ಅದು ನಿಮಗೆ ಬಿಟ್ಟದ್ದು ಅಂದರೆ ಅದಕ್ಕೆ ಅದು ಕೂಡ ಅದರಲ್ಲಿ ಏನು ಅಂತರ ಕಾಪಾಡೋದೆಲ್ಲ ಡಿಸ್ಟೆನ್ಸ್ ಎಲ್ಲ ಇದೆ. ಹಾಗಾಗಿ ಅವರು ಎಣಿಸಿಕೆ ನಾವು ಎಂತ ಮಾಡೋದಂತ ಗೊತ್ತಾಗೋದಿಲ್ಲ ಮಾರೆ. ಅದಕ್ಕೆ ನಾನು ಹೇಳಿದೆ, 50 ಜನಕ್ಕೆ ಒಂದು ದಿವಸ ಮನೆ ಒಕ್ಕಲು ಮಾಡಿ, ಮತ್ತು 30 ದಿವಸಕ್ಕೆ ಒಂದು ಮನೆ ಒಕ್ಕಲು ಮಾಡಿ ಅಂತ ಹೇಳಿದೆ. ಅಲ್ಲ, ಮತ್ತೆ ಏನು ಮಾಡ್ಲಿಕ್ಕೆ ಸಾಧ್ಯ ಉಂಟು? ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಕೊರೋನಾ ಹೋಗಲಿಸ್ಬೇಕಂದ್ರೆ ನೋಡಿ, ಈಗ ಸರ್ಕಾರ ಏನು ಮಾಡಬೇಕಂತ ಹೇಳಿದ್ರೆ, ಈ ಲಸಿಕೆಯನ್ನು ವಾರ್ಡ್ ವಾರ್ಡಿಗೆ ಹೋಗಿ ಕೊಡಬೇಕು. ವಾರ್ಡ್ ಅಂದರೆ ಎಲ್ಲ, ಈಗ ಎಲ್ಲರೂ ಬರೋದಿಲ್ಲ. ಈಗ ಒಂದು ಕಡೆಯಲ್ಲಿ ಹೆಂಡತಿ ಗಂಡನಿಗೆ ಜಗಳಾಗ್ತದೆ, ಇದರಲ್ಲಿ ನೀವು ತಗೊಳ್ಳೋದಿಲ್ಲ ರೀ, ನೀವು ತಗೊಳ್ಳೋದಿಲ್ಲ, ನಾನು ತಗೊಂಡು ಬಂದಿದ್ದೇನೆ ಅಂತೇಳಿ. ಅದಕ್ಕೆ ಒಬ್ಬ ಹೇಳ್ತಾನೆ ಅಂತೇಳಿದ್ರೆ, ನಾನು ತಗೊಳ್ತೇನೆ, ತಗೊಳ್ಬೇಕಾದ್ರೆ ಅವರು ನನಗೆ ಗ್ಯಾರಂಟಿ ಬರೆದು ಕೊಡಬೇಕು, ನೀನು 100 ವರ್ಷ ಬಾಳ್ತೀಯ, ಹಾಗಾದ್ರೆ ನೀನು ತಗೊಳ್ಬೇಕಂತ ಬರೆದು ಕೊಡಬೇಕು. ಅದೆಲ್ಲ ಕೆಲವರದೆಲ್ಲ ಕಂಡೀಷನ್ ಇರ್ತದೆ, ಅದಕ್ಕೆಲ್ಲ ಈ ಕೊರೋನಾಕ್ಕೆ ಆ ಕಂಡೀಷನ್ ಮಾಡಿದ್ರೆ ಆಗುತ್ತಾ? ಜ್ವರ ಬಂದರೆ ಅವನು ಸಾಯ್ತಾನೆ, ಕೆಮ್ಮು ಬಂದರೆ ಸಾಯ್ತಾನೆ, ಚಳಿ ಬಂದರೆ ಸಾಯ್ತಾನೆ. ಅವಾಗ ಏನು ಮಾಡಲಿಕ್ಕೆ ಆಗ್ತದೆ? ಈ ಕೊರೋನಾಕ್ಕೆ ಏನು ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ನಾವು ನಮ್ಮ ಸೇಫ್ಟಿನ ನಾವು ಮಾಡಬೇಕು, ಅಥವಾ ಇದಕ್ಕೆ ಬೇಕಾಗುವಂಥ ಒಂದು ಏನು ಲಸಿಕೆ ಸರ್ಕಾರ ಕೊಡ್ತಿದೆ ಅದನ್ನು ಮಾಡಬೇಕು ಅಂತ ನಾನು ಅದು ಹೇಳ್ಬೋದು. ಲಸಿಕೆ ಬಂದ ನಂತರ ಈ ಲಾಕ್ಡೌನ್ ಏನು ಅಷ್ಟು ಬೇಡ ಇತ್ತು ಅಂತಂದರೆ, ಅದರ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಫಾಸ್ಟ್ ಮಾಡ್ತಿದ್ರೆ, ಸೊ ಇದು ಬೇಡ ಇತ್ತು ಅಂತ ನನ್ನ ಅನಿಸಿಕೆ. ಲಸಿಕೆ ಉಂಟಲ್ಲ, ಅಫ್ಕೋರ್ಸ್ ಲಸಿಕೆ ಹಾಕಿದವನಿಗೆ ಕೊರೋನಾ ಬಂದದ್ದು ಉಂಟು, ಬೇರೆ ಪ್ರಶ್ನೆ, ಬಟ್ ಡೆತ್ ರೇಟ್ ಕಮ್ಮಿ ಆಗ್ತದಲ್ಲ. ಸೊ ಇದು ಒಂದು ಸಾಂಕ್ರಾಮಿಕ ರೋಗನೇ, ಈ ಮಲೇರಿಯಾ, ಡೆಂಗ್ಯೂ, ಜ್ವರ, ಅದರ ತರ ಸಾಂಕ್ರಾಮಿಕ ರೋಗವೇ. ಮೇಡಮ್, ಇವಾಗ ಈಗ ನಿನ್ನೆ ಅಲ್ಲ ಮೊನ್ನೆ ಒಬ್ಬರು ಹಾರ್ಟ್ ಅಟ್ಯಾಕೇ ತೀರೋದು, ಅವರು ನ್ಯಾಚುರಲಿ ಹಾರ್ಟ್ ಅಟ್ಯಾಕೇ ತೀರೋದು, ಇಲ್ಲ MNP ಅವರನ್ನು ಸರ್ಕಾರ ಈಗ ತೀರೋದ್ಮೇಲೆ ಅವ್ರು ಏನಾದ್ರು ಮನೆಯವ್ರಿಗೆ ಇದು ಏನಾದರೂ ಮಾಡಬೇಕು, ಹಾಸ್ಪಿಟಲ್ ತೋರಿಸ್ಲೇಬೇಕು ಅವ್ನು ತೀರೋಗಿದ್ದ ಅವ್ರಿಗೆ ಡಿಕ್ಲೇರ್ ಮಾಡ್ಲಿಕ್ಕೆ ಆಗ್ತದಾ? ಹೋದರು, ಹೋಗುವಾಗ ಇದು ಬ್ರಾಡ್ ಡೆಡ್ ಆಗಿದೆ ಇಡೀ ಅಂತೇಳಿ, ಇಲ್ಲಿ ಅಂತೇಳಿ ಅವನು ಕೊರೋನಾ ಅಂತೇಳಿ ಪಾಪ ಹೆಸರಾಕ್ಬಿಟ್ರೆ. ಅದಕ್ಕೆ ನನ್ನನ್ನು ಕರೆದ್ರು ನಾನು ಹೇಳಿದೆ ನಾನು ತಗೊಂಡೋಗ್ತೇನೆ. ನಾನು ಇಷ್ಟರವರೆಗೆ ಕೊರೋನಾ ಬಿದ್ದವರನ್ನು, ಸತ್ತವರನ್ನು, ಬಾಯಿ ಬಿದ್ದವರು, ಕೊಳತ್ತ ಶವವನ್ನು ನಾನು ತಗೊಂಡೋಗಿದ್ದೇನೆ ಕೊರೋನಾ ಸಂದರ್ಭದಲ್ಲಿ. ನಾನು ಅವನಿಗೆ ಕೊರೋನಾ ಉಂಟಾ ಅಥವಾ ಇಲ್ಲವೋ ನಾನು ಕೇಳಿಲ್ಲ. ಮನುಷ್ಯ ಹುಟ್ಟಿದವ ಸಾವನ್ನು ಸಾಯಿ ಸಾಯಲೇಬೇಕು. ಹುಟ್ಟು ಸಾವುಗಳ ಮಧ್ಯೆ ನಾವು ಏನು ಕೆಲಸ ಮಾಡ್ತೇವೆ ಅದು ನಾವು ತಗೊಳ್ಳೋದು, ಅದರಲ್ಲಿ ಏನು ಕೊರೋನಾ ಬರಲಿಕ್ಕಿಲ್ಲ. ನಾನು ಯಾವ್ಯಾವ ರೀತಿಯ ನಾನು ಲಾಕ್ಡೌನ್ ದಿವಸ ನಾನು ತಗೊಂಡೋಗಿದ್ದೇನೆ. ಆದರೆ ಇದೇ ರೀತಿ ಈಗ ಮಾಡಿದರೆ, ಈಗ ನಾವು ಕೊರೋನಾವನ್ನು ಹೋಗಲಾಡಿಸ್ಬೇಕಾದ್ರೆ ಅದನ್ನು ಅವರವರಿಗೆ ಹೊಡ್ಕೊಳ್ಬೇಕು, ಇದನ್ನು ಕೊರೋನಾ ಅಂತೇಳಿ ಅದಕ್ಕೆ ಹೆಸರಿಡಬಾರ್ದು. ಇನ್ನು ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ವಿ ಸರ್, ಅಂದ್ರೆ ಕಾರ್ಯಕ್ರಮ ಮುಗಿಸೋ ಟೈಮ್ ಆಗ್ತಾ ಬಂತು. ಇನ್ನು ಐರೋಡಿ ಸಹನಾಶಿಲ್ಲ ಸರ್, ನೀವು ಕೊನೆಯದಾಗಿ ಏನಾದ್ರು ಹೇಳೋದಿದ್ರೆ ಸರ್ ಏನ್ ಹೇಳ್ತೀರಿ? ಆಕ್ಚುಲಿ ನಾನು ಉಡುಪಿ ಜಿಲ್ಲಾ ವಾರ್ತಾ ಸಂಘದ ಅಧ್ಯಕ್ಷನಾಗಿ ಹೇಳೋದಂದ್ರೆ, ಖಂಡಿತವಾಗಿ ಸರ್ಕಾರ ಅಥವಾ ಜನರು ತಿಳ್ಕೊಂಡಾಗ ವ್ಯಾಪಾರಿಗಳು ಸುಖವಾಗಿಲ್ಲ. ಯಾಕಂದ್ರೆ ಹೋದ ವರ್ಷನೇ ನಮ್ಮ ವ್ಯಾಪಾರ ಕಂಪ್ಲೀಟ್ ಡೌನ್ ಆಗಿದೆ, ಈ ವರ್ಷ ಇನ್ನೂ ಸೀಸನ್ನಲ್ಲೇ ಏನೋ ಮೌಢ್ಯ ಅಥವಾ ನಿಮ್ಮ ಕರೋನಾ ಬಂದು ನಮ್ಮ ವ್ಯಾಪಾರ ಡೌನ್ ಆಗಿದೆ. ಜನರು ತಿಳ್ಕೊಳ್ಬೇಕಂದ್ರೆ ವಿಶೇಷವಾಗಿ
ಆಡಳಿತ ತಿಳ್ಕೊಳ್ಬೇಕಂದ್ರೆ ಜನರಿಗೆ ವ್ಯಾಪಾರ ಕಾಣೋದು ಸಿಟಿ ಬಸ್ ಸ್ಟ್ಯಾಂಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಥವಾ KSRTC ಬಸ್ ಸ್ಟ್ಯಾಂಡಲ್ಲಿ ಅಥವಾ ಮೇನ್ ರೋಡ್ ಮಾತ್ರ ವ್ಯಾಪಾರ ಕಾಣ್ತದೆ. ಇವತ್ತು ಎಷ್ಟೋ ಕಡೆ ಒಳಗಿನ ರೋಡ್ನಲ್ಲಿ ಎಷ್ಟೋ ಕಡೆ ವ್ಯಾಪಾರ ಇಲ್ಲದೆ ಬೋಣಿ ಇಲ್ಲದೆ ಭಾರಿ ಕಷ್ಟಪಡ್ತಾ ಇದ್ದಾರೆ. ನಾನು ಈ ಸಲ ಕೊರೋನಾ ಸಮಯದಲ್ಲಿ ಸಾರ್ವಜನಿಕರಿಗೂ ಒಂದು ವಿನಂತಿ ಮಾಡ್ತೀನಿ ಅಂದರೆ, ನೀವು ದಯವಿಟ್ಟು ಸರ್ಕಾರವನ್ನೇ ದೂರಬೇಡಿ, ಮಾಸ್ಕ್ ಹಾಕಿ, ಸ್ಯಾನಿಟೈಸರ್ ಹಾಕಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಜೊತೆಗೆ ಲಸಿಕೆ ಎಂಬುದು ಸಂಜೀವಿನಿ, ಇನ್ನೊಂದು ಇರ್ಬೋದು ಲಸಿಕೆ ಪಾಂಡಲ ಬರ್ಪೂಜ ಅಂತ ಎಷ್ಟೋ ಮಂದಿ ಕೇಳಿದ್ರು. ಖಂಡಿತ ವರ್ಷ ವರ್ಷ ಮಕ್ಕಳಿಗೆ ಏನಾಗ್ತಾರೆ, ಮಕ್ಕಳಿಗೆ ಒಂದು ಹಾಕ್ತಾರಲ್ಲ ಪೋಲಿಯೋ, ಪಲ್ಸ್ ಪೋಲಿಯೋ ಹಾಕಿದಾಗ ಮಕ್ಕಳು ಬರುವ ವರ್ಷ ಹಾಕುದಿಲ್ವಾ? ಹಾಗೆ ನಾವು ಕೂಡ ಲಸಿಕೆ ಪ್ರತಿ ವರ್ಷ ಹಾಕ್ಲೇಬೇಕು. ನಾವು ಅದನ್ನ ದೂರ ಒತ್ತೊಂದು ಇನ್ನೊಂದು ಕ್ಯಾಟಗರಿ ಉಂಟು. ಅವೇನು ಲಸಿಕೆ, ಆ ಇಟ್ಟು ಜ್ವರ ಬರ್ಪುಂಡು, ಆ ಇಟ್ಟು ಕೈ ಬೇರೆ ಹಾಕೊಂಡು. ಈಗ ಬೇರೆ ಇಂಜೆಕ್ಷನ್ ತಗೊಂಡು ಕೈ ನೋವು ಬರ್ತಾ ಇಲ್ವಾ? ಬೇರೆ ಬೇರೆ ಇಂಜೆಕ್ಷನ್ ತಗೊಂಡ್ರೆ ನಿಮ್ಮ ಜ್ವರ ಬರುದಿಲ್ವಾ? ಹಾಗ ನಾವು ಇದಕ್ಕೆ ಮಾತ್ರ ಯಾಕೆ ದೂರ್ತೀವಿ? ನೀವು ಇದೊಂದು ನಮಗೆ ಈ ವಿಷಯದಲ್ಲಿ ಅವಶ್ಯಕತೆ ಇರುವಾಗ ನೀವು ತಗೊಳ್ಳೇಬೇಕು. ಆದ್ದರಿಂದ ನಾನು ಇನ್ನೂ ಸಲ ರಿಕ್ವೆಸ್ಟ್ ಮಾಡಿದಷ್ಟೇ, ಎಲ್ಲರೂ ವರ್ತಕರು ನಿಮಗೆ ಸಾರ್ವಜನಿಕ ಸಂಪರ್ಕ ಇದ್ದದ್ರಿಂದ ದಯವಿಟ್ಟು ಮಾಸ್ಕ್ ಹಾಕಿ, ದಯವಿಟ್ಟು ಸ್ಯಾನಿಟೈಸರ್ ಯೂಸ್ ಮಾಡಿ, ದಯವಿಟ್ಟು ಡಿಸ್ಟೆನ್ಸ್ ಅಂಗಡಿಯಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಾನು ಉಡುಪಿ ಜಿಲ್ಲಾ ವರ್ತಕರ ಅಧ್ಯಕ್ಷನಾಗಿ ಹೇಳೋದು, ಇದು ನಮ್ಮ ಉಡುಪಿ ಇಡೀ ಜಿಲ್ಲೆಗೆ ನಾನು ಹೇಳ್ತಾ ಇದ್ದೇನೆ. ಪ್ಲಸ್ ನಿಮಗೆ ನಿಮ್ಮ ಮನೆಯವರು ಬೇಕಾ? ನೀವು ಆರೋಗ್ಯವಾಗಿರಿ. ಪ್ಲಸ್ ಈ ಸಂಜೀವಿನಿ ಆಗಿತ್ತಂತಹ ಲಸಿಕೆಯನ್ನು ಖಂಡಿತ ಯೂಸ್ ಮಾಡಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿ. ನಾನು ಕೊನೆಯದಾಗಿ ಹೇಳುದಂತ ಹೇಳಿದ್ರೆ, ಜನರು ಈ ಕೊರೋನಾಕ್ಕೆ ಯಾವ ರೀತಿಯ ಹೆದರಿಕೆ ಬೇಡ. ಜನರಿಗೆ ಎಷ್ಟು ಹೊತ್ತಿಗೂ ರಾತ್ರಿ ಜ್ವರ ಬಂತು, ಕೆಮ್ಮು ಬಂತು, ನಾವು ಕೊರೋನಾ ಅಂತ ನಿಮಗೆ ಮನಸ್ಸಿಗೆ ಹಚ್ಚಿಕೊಳ್ಬೇಡಿ. ಏನಿದ್ರೂ ನನ್ನ 24 ಗಂಟೆಯ ನನ್ನ ಆಂಬ್ಯುಲೆನ್ಸ್ ಅಲ್ಲಿ ಸರ್ವಿಸ್ ಇದೆ. ಏನಿದ್ರೂ ನಿಮ್ಮ ಆರೋಗ್ಯಕ್ಕೆ ನಾನು ಏನಾಗಿ ಧಕ್ಕೆ ಬರೆದಾಗೆ ನಾನು ನೋಡಿಕೊಳ್ತೇನೆ. ಕೊರೋನಾ ಎಂಬ ಒಂದು ಪದವನ್ನು ನಾನು ಬಿಟ್ಟು ನಿಮಗೆ ಏನು ಸಹಾಯ ಮಾಡಬೇಕು ಹೇಳಿ, ನಾನು ಇದಕ್ಕೆ 24 ಗಂಟೆಯ ನಾನು ಸಿದ್ಧನಿದ್ದೇನೆ ಅಂತೇಳಿ ಈ ಮುಖಾಂತರ ಹೇಳಬೇಕು. ನಿಮ್ಮ ಕೊನೆಯ ಮಾತು. ಈಗ ಎಂತಾಗಿದೆ ಅಂತ ಹೇಳಿದ್ರೆ, ಈ ಕೊರೋನಾದಿಂದ ಈ ಮ್ಯೂಸಿಷಿಯನ್ಸ್ ಆಗಿ ಬೇರೆ 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 ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಂತಾಗಿದೆ ಅಂತ ಹೇಳಿದ್ರೆ, ಈ ಕೊರೋನಾಗಿಂತ ಮುಂಚೆ ಒಂದು ಪೇಮೆಂಟ್ ಅಂತ ಇತ್ತು, ಸಂಭಾವನೆ ಅಂತ ಇತ್ತು, ಈಗ ಕಮ್ಮಿ ಮಾಡ್ತಾ ಇದ್ದಾರೆ. ಅಂದ್ರೆ ಕೊರೋನಾ ಅಲ್ಲ ನಮ್ಗೆ ಅಡ್ಜಸ್ಟ್ ಮಾಡ್ಕೊಂತ ಅಂದ್ರೆ ಅರ್ಧಕ್ಕರ್ಧ ಕೊಡ್ತಿದ್ದಾರೆ. ಸೊ ಎಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ, ಅದನ್ನೊಂದು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ, ಆಲ್ರೆಡಿ ನಮ್ಮ ಕಲಾವಿದರಿಗೆ ಇಲ್ಲಿ ಕಾರ್ಯಕ್ರಮಗಳಿಲ್ಲ, ತುಂಬಾ ಕಷ್ಟದಲ್ಲಿದ್ದಾರೆ. ಪುನಃ ಸಿಕ್ಕಿದ ಕಾರ್ಯಕ್ರಮದಲ್ಲಿ ಅವರಿಗೆ ಕಮ್ಮಿ ಪೇಮೆಂಟ್ ಕೊಟ್ಟು ಅದೊಂದು ಪ್ರಾಬ್ಲಮ್ಸ್ ಬದುಕಬೇಕು. ಅದೇ ವೀಕ್ಷಕ ಇನ್ನೊಂದು ವಿನಂತಿ ಅಂತ ಹೇಳಿದ್ರೆ, ನಾವು ಕರೆಕ್ಟ್ ಇದ್ರೆ ಈ ಕೊರೋನಾ ಮುಂದೆ ಹೋಗಲ್ಲ. ಸೊ ಮಾಸ್ಕ್ ಧರಿಸಿ, ಸ್ಯಾನಿಟೈಸ್ ಮಾಡಿಕೊಳ್ಳಿ. ಪ್ರತಿ ಎಲ್ಲಿಯಾದರೂ ಒಂದು ಲಿಫ್ಟ್ ಆಗಿರಲಿ, ಕಿಸೆಯಲ್ಲಿ ಒಂದು 100 ml ಸ್ಯಾನಿಟೈಸ್ ಬಾಟ್ಲಿ ಇಟ್ಕೊಳ್ಳಿ. ಪ್ರತಿ ಟೈಮ್ ಎಂತಾದರೂ ಮುಟ್ಟಿದರೆ ಸ್ಯಾನಿಟೈಸ್ ಮಾಡ್ಕೊಳ್ಳಿ. 100% ನಿಮಗೆ ಕೊರೋನಾ ಬರೋ 90% ಚಾನ್ಸಸ್ ಕಮ್ಮಿ ಉಂಟು. ಸೊ ನಾವು ಆ ರೀತಿ ಮಾಡಿ ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸಬಹುದು ಅಂತ ನಾನು ಈ ಮೂಲಕ ಹೇಳ್ಕೊಳ್ತಿದ್ದೇನೆ. ಓಕೆ ಸರ್, ಹಾಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಸರ್ ನಿಮ್ಮ ಮೂವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಮೂವರು ಕೂಡ ಒಂದು ಮಾತು ಹೇಳಿದ್ರೆ, ನಮ್ಮ ಆರೋಗ್ಯವನ್ನು ನಾವು ಕಂಡುಕೊಳ್ಬೇಕು, ಆದಷ್ಟು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಸ್ಯಾನಿಟೈಸರ್ ಆಗಾಗ ಬಳಸ್ತಾ ಇರಿ, ಮತ್ತೆ ಒಂದು ಮಾಸ್ಕ್ ಅನ್ನ ಕಂಪಲ್ಸರಿಯಾಗಿ ಹಾಕೊಳ್ಬೇಕು. ಹಾಗೆ ಇನ್ನೇನು ಸರ್ಕಾರ ಒಂದು ನಿಯಮ ಏನು ಜಾರಿಗೆ ತಂದಿದೆ, ಇದನ್ನು ಕೂಡ ಎಲ್ಲರೂ ನಾಗರಿಕರಾಗಿರುವಂತಹ ಕರ್ತವ್ಯ ಇದು, ಎಲ್ಲರೂ ಕೂಡ ಪಾಲಿಸಬೇಕಾಗಿದೆ. ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಾಜಿವರ್ಲ್ಡ್ 24/7.